ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ರಾಹು ಬದಲಾವಣೆ ಬಗ್ಗೆ ಮಾತಾಡಿದರೆ ಅದನ್ನು ಖಂಡಿತ ಮಾತಾಡಿದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೂಚನೆ ಓಕೆ ಆರಾಧ್ಯ ಆ್ಯಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಎಲ್ಲ ಶ್ರೇಯಸ್ಸು ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನೂ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಇತಿ ನಿಮ್ಮ ಪ್ರೀತಿಯ ವಿಜಯ ರಾಜ್ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಓಕೆ ತುಂಬ ಚೆನ್ನಾಗಿ ಯಾಕಂದರೆ ಅಲ್ಲಿಂದಲೇ ಬಂದಿರೋದು ಎಲ್ಲವೂ ಕೂಡ ಅಲ್ಲೋ ಅವನಿಂದಲೇ ಅಲ್ಲ ಅವರಿಂದಲೇ ಅಲ್ಲ ನಮ್ಮಿಂದ ಏನೇನೂ ಇಲ್ಲ ಓಕೆನಾ ಗೊತ್ತಾಯಿತು ಸೊ ನಿನ್ನೆ ನಾನು ಮಿಥುನ್ ಲಗ್ನದ ಬಗ್ಗೆ ಮಾತಾಡಿದೆ ಸೊ ಮಿಥುನ್ ಲಗ್ನದವರಿಗೆ ಸೊ ರಾಹು ಮಹಾರಾಜ ಏನು ಮಾಡ್ತಾನೆ ಅಂದರೆ ಗುರು ಮಹಾರಾಜ ಏನು ಮಾಡ್ತಾನೆ ಅದರ ಬಗ್ಗೆ ಹೇಳಿದ್ದೇನೆ ವಿಶೇ ಇವತ್ತು ವಿಶೇಷವಾಗಿ ಶನಿ ಮಹಾರಾಜ ಅವರಿಗೆ ಏನು ಮಾಡ್ತಾನಪ್ಪ ಅಲ್ಲ ಮಿಥುನ್ ಲಗ್ನ ಮಿಥುನ್ ಲಗ್ನದವರಿಗೆ ಶನಿ ಮಹಾರಾಜ ಇದೇ ತಿಂಗಳು ಎಂಡ್ ಆಗುವಾಗ ಎಂಟನೇ ತಾರೀಕಿಗೆ ಆತ ಧನಿಷ್ಠ ನಕ್ಷತ್ರದಲ್ಲಿ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಓಕೆನಾ ಧನಿಷ್ಠ ನಕ್ಷತ್ರ ವಿಶೇಷ ರೀತಿಯಲ್ಲಿ ಮೂರನೇ ಪಾದದಲ್ಲಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಓಕೆ ಕುಂಭರಾಶಿ ಪ್ರವೇಶ ಮಾಡಿದ ತಕ್ಷಣವೇ ಅಲ್ಲಿ ಸಿಗುವುದೇ ಕುಜ ಓಕೆ ಮೊದಲೇ ಕುಜ ಇದ್ದಾನೆ ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿ ಕುಜ ಸಿಕ್ಕಿಬಿಡ್ತಾನೆ ಶನಿ ಮತ್ತು ಕುಜನ ಒಂದು ಕಾಂಬಿನೇಷನಲ್ಲಿ ಆಗುತ್ತೆ ಭಾಗ್ಯಸ್ಥಾನದಲ್ಲಿ ಸೊ ಇದರ ಮುಖಾಂತರ ಏನಾಗುತ್ತೆ ಕುಜ ಬಂದು ಭೂಮಿಕಾರಕ ಆನಂತರ ಈ ಜಾತಕದಲ್ಲಿ ಆತ ಆರನೇ ಮನೆ ಮತ್ತು ಇಲೆವೆಂತ್ ಹೌಸ್ನ ಅಧಿಪತಿ ಆತ ಓಕೆ ಭೂಮಿಕಾರ ಕೂಡ ಭೂಮಿಕಾರಕ ಅದೇ ವೃಶ್ಚಿಕ ರಾಶಿ ಅಧಿಪತಿ ಆಗಿರೋದನ್ನ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ನಿನ್ನೇನು ಹೇಳಿದೆ ಹಾಗಾದರೆ ಪ್ರಾಪರ್ಟಿ ವಿಚಾರದಲ್ಲಿ ಇರಿಟೇಷನ್ ಅಂತೂ ಆಗುತ್ತೆ ಕಿರಿಕಿರಿ ಅಂತೂ ಆಗುತ್ತೆ ಬಟ್ ನಿಮ್ಮ ಭಾಗ್ಯಾಧಿಪತಿ ಶನಿ ತನ್ನ ಮೂಲ ತ್ರಿಕೋನ ರಾಶಿಗೆ ಬಂದಿದ್ದಾನೆ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅದಕ್ಕೆ ಯಾರಿಗೆಲ್ಲ ಮಿಥುನ ಲಗ್ನದವ್ರಿಗೆ ವಿಶೇಷ ಇರ್ತದೆ ಮನೆ ಮಾಡಲಿಕ್ಕಿದೆ ಜಾಗ ಮಾಡಲಿಕ್ಕಿದೆ ಮನೆ ಖರೀದಿ ಮಾಡಲಿಕ್ಕಿದೆ ಅಥವಾ ಅನ್ಸೆಸ್ಟ್ರಸ್ ಪ್ರಾಪರ್ಟಿಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ಬೇಕಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಶನಿ ಮಹಾರಾಜ್ ಎಲ್ಲವನ್ನು ಕೂಡ ದಯಪಾಲಿಸ್ತಾನೆ ಈಗ ನೋಡಿ ಇಷ್ಟವರೆಗೆ ಶನಿ ಮಹಾರಾಜ್ ಅಷ್ಟಮದಲ್ಲಿದ್ದ ರೈತನೇ ಅಷ್ಟಮದ ಅಷ್ಟಮದಲ್ಲಿ ಈಗ ಮಥುನ್ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಇದ್ರೆ ಏನಾಗುತ್ತೆ ಆತ ಹಣಕಾಸಿನ ವಿಚಾರ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾನೆ ಈ ಒಂದು ಎರಡೂವರೆ ವರ್ಷಗಳಲ್ಲಿ ಒಂದಷ್ಟು ಹಣಕಾಸನ್ನು ನೀವು ಕಳ್ಕೊಂಡಿರುವಂತದ್ದು ಒಂದಷ್ಟು ತೊಂದರೆಗೊಳಗಾಗಿರುವಂಥದ್ದು ಕುಟುಂಬ ಜೀವನ ತೊಂದರೆಗೊಳಗಾಗಿರುವಂಥದ್ದು ಈ ಮಿಥುನ್ ಲಗ್ನದವರಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ ಬಟ್ ಈಗ ಏನಾಗುತ್ತೆ ಈಗ ವಿಶೇಷ ಶನಿ ಮಹಾರಾಜನ ಒಂದು ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ ಭಾಗ್ಯಕ್ಕೆ ಬಂದಿದ್ದಾನೆ ಭಾಗ್ಯ ಸ್ಥಾನಕ್ಕೆ ಬಂದಿದ್ದಾನೆ ಹಾಗಾದ್ರೆ ಭಾಗ್ಯದಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕೊಡ್ತಾನೆ ಅಂತ ಒಂದು ಇಂಡಿಗೆ ಯಾರೆಲ್ಲ ವಿದೇಶದಲ್ಲಿದ್ದೀರಿ ವಿದೇಶಿ ಕಂಪನಿಯಲ್ಲಿದ್ದೀರಿ ವಿದೇಶಿ ವ್ಯಕ್ತಿಗಳ ಜೊತೆ ಕೆಲಸ ಅವರಿಗಂತೂ ಅಲ್ಟಿಮೇಟ್ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಲ್ಲಾಂದರೆ ನೀವು ನಾಗನ ಆರಾಧನೆ ಯಾರೆಲ್ಲ ಮಾಡ್ತಾರೆ ನಾಗನ ಕೆಲಸ ಯಾರು ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅದರ ಜೊತೆಗೆ ಯಾರು ಬೇರೆಯವರಿಗೆ ಉಪದ್ರವನ್ನು ಕೊಡೋದಿಲ್ಲ ಅವ್ರಿಗೆ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಆಗಿ ಇದರ ಮುಖಾಂತರ ಬಂದೇವೆ ಹಾಗಾದರೆ ಶನ ಮಹಾರಾಜನ ನಿಮ್ಮ ಜಾತಕಕ್ಕೆ ಶನಿ ಮಹಾರಾಜನ ಭಾಗ್ಯಸ್ಥಾನಕ್ಕೆ ಎಂಟ್ರಿ ಯಾಕಂದರೆ ಶನಿ ಮಹಾರಾಜ ಈ ಜಾತಕದಲ್ಲಿ ಅಷ್ಟಮಾಧಿಪತಿ ಆಗಿರ್ತಾನೆ ಈಗ ಅಷ್ಟಮಾಧಿಪತಿ ಆಗಿರುವುದು ತೊಂದರೆ ಅಂತೂ ಖಂಡಿತ ಅಲ್ಲ ರೈಟ್ ಯಾಕಂದರೆ ಅಷ್ಟಮ ಸ್ಥಾನ ಶನಿಗೆ ಏನು ಫಲ ಹೇಳಿದ್ದಾರೆ ಅಷ್ಟಮ ಸ್ಥಾನದ ಶನಿಗೆ ಕಾರಕೋ ಭಾವನಾಶಯ ಅದರ ಅರ್ಥ ಅಷ್ಟಮದ ಭಾವ ಅಂದರೆ ಅದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಯುಷ್ಯದಲ್ಲಿ ವೃದ್ಧಿ ಮಾಡ್ತಾನೆ ಅಂತ ಅದಕ್ಕೋಸ್ಕರ ನಿಮಗೆ ಶನಿಯಿಂದ ತುಂಬ ತುಂಬ ತೊಂದರೆ ಬರುತ್ತೆ ಅಂತ ನಾನಂತೂ ಹೇಳೋದಿಲ್ಲ ಬಟ್ ಶನಿಯ ದೃಷ್ಟಿ ಕೆಲವೊಂದು ಬಾರಿ ನಿಮಗೆ ಕೆಲವು ಚೇತವಾನಿಯನ್ನು ಕೊಡ್ತದೆ ಈಗ ಶನಿಗೆ ಮೂರು ದೃಷ್ಟಿ ಇದೆ ಒಂದು ಐದನೇ ದೃಷ್ಟಿ ಸಾರಿ ಒಂದು ಮೂರನೇ ದೃಷ್ಟಿ ಒಂದು ಏಳನೇ ದೃಷ್ಟಿ ಒಂದು ಹತ್ತನೇ ದೃಷ್ಟಿ ಹಾಗಾದ್ರೆ ಈ ದೃಷ್ಟಿಯಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಜಾಗರೂಕರಾಗಿರಬೇಕು ಅಂತಹ ಒಂದು ಅಲ್ಲಿ ಫೋಕಸ್ ಮಾಡಬೇಕು ಆ ಒಂದು ಪಾರ್ಟನ್ನ ಫೋಕಸ್ ಮಾಡಿ ಇಡಬೇಕು ಅಂತ ಶನಿ ಮಹಾರಾಜ ಹೇಳ್ತಾನೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಇಷ್ಟುವರೆಗೆ ಶನಿ ಮಹಾರಾಜ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದ ರೈತನೇ ಸೊ ಶನಿ ಮಹಾರಾಜ ಅಷ್ಟಮ ಸ್ಥಾನದಲ್ಲಿ ಭ್ರಮಣ ಮಾಡಬೇಕಾದ್ರೆ ಆತನ ಮೂರನೇ ದೃಷ್ಟಿಯಿಂದ ಕಾರ್ಯಕ್ಷೇತ್ರವನ್ನು ನೋಡ್ತಾ ಇದ್ದ ರೈತನೇ ಕಾರ್ಯಕ್ಷೇತ್ರನ ಮೂರನೇ ದೃಷ್ಟಿಯಿಂದ ನೋಡಿದೆ ಹಾಗಾದರೆ ಡೆಫಿನೆಟಾಗಿ ನಿಮಗೆ ಈ ಒಂದು ಎರಡೂವರೆ ವರ್ಷಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ು ಏರುಪೇರುಗಳಂತೂ ಬಂದಿರ್ತವೆ ರೈಟ್ ತಾನೇ ಸೊ ಅದರಲ್ಲೂ ಕೂಡ ಕೊನೆ ಕೊನೆಗೆ ಹೋಗಿ ಏನೋ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ಪ್ಲೇಸನ್ನು ಆರಿಸಿಕೊಂಡಿರ್ತೀರಾ ಫೋಕಸ್ ಮಾಡಿರ್ತೀರಾ ಕಾರ್ಯಕ್ಷೇತ್ರ ಫೋಕಸ್ ಆಗಿರ್ತದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ಎದುರಿಸಿರ್ತೀರ ಡೆಫಿನೆಟ್ ಆಗಿ ರೈಟ್ ತಾನೇ ಯಾಕಂದರೆ ಶನಿ ಅಂದರೆ ಫೋಕಸ್ ರೈಟ್ ತಾನೇ ಶನಿ ಅಂದರೆ ಆತ ನಿಮಗೆ ಕಾನ್ಫ್ಲಿಕ್ಟ್ ಕೂಡ ಇದೆ ಅಲ್ಲಿ ಅಂದರೆ ಅಬ್ಸ್ಟಕಲ್ಸ್ ಕೂಡ ಉಂಟು ಮಾಡ್ತಾನೆ ಕಷ್ಟ ಕೂಡ ಕೊಡ್ತಾನೆ ಫೋಕಸ್ ಕೂಡ ಕೊಡಿಸ್ತಾನೆ ಭಾಗ್ಯ ಕೂಡ ಕೊಡಿಸ್ತಾನೆ ಇದೆಲ್ಲವೂ ಕೂಡ ಶನಿಯ ಮುಖಾಂತರ ಶನಿ ಬಂದು ಕರ್ಮಕಾರಕ ಎಲ್ಲ ಕರ್ಮ ಕೂಡ ಶನಿಯ ಮುಖಾಂತರ ಬರುವಂಥದ್ದು ರೈಟ ಹಾಗಾದರೆ ಆತ ಮೂರನೇ ದೃಷ್ಟಿ ದೃಷ್ಟಿಯಿಂದ ಇಷ್ಟವರೆಗೆ ನಿಮ್ಮ ಒಂದು ಹತ್ತನೇ ಮನೆಯನ್ನು ನೋಡ್ತಾ ಇದ್ದ ಅಂದಾಗ ಡೆಫಿನೆಟ್ ಆಗಿ ಗೋಚಾರದಲ್ಲಿ ಹೇಳ್ತಾ ಇದ್ದೀನಿ ಹಾಗಾದರೆ ನಿಮಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳು ಏನಾದರೂ ಹತ್ರ ಬದಲಾವಣೆಯನ್ನು ಇಷ್ಟವರೆಗೆ ತಂದಿರಬೇಕು ಅಂತ ಇಂಡಿಕೇಶನ್ ಇದೆ ಯಾಕಂದರೆ ಅಲ್ಲಿ ಮೀನರಾಶಿ ಇರುವುದರಿಂದ ಕಾರ್ಯಕ್ಷೇತ್ರವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚೇಂಜಸ್ ಮಾಡಿರ್ತೀರಿ ಅಂತ ಒಂದು ಇಂಡಿಕೇಷನ್ ಅಂತೂ ಖಂಡಿತ ಬರ್ತಾ ಉಂಟಪ್ಪ ರೈಟ್ ತಾನೆ ಹಾಗಾದರೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿದ್ದೀರಾ ಸಕ್ಸಸ್ ಕೂಡ ನನ್ನ ಲೆಕ್ಕದಲ್ಲಿ ಆಗಿರ್ತೀರಾ ಈಗ ಏನು ಮಾಡ್ತಾನೆ ಶನಿ ಮಹಾರಾಜ ನೋಡಿ ಅದರ ಅದೇ ರೀತಿ ಏನಾಗಿರ್ತದೆ ನಿಮ್ಮ ಶನಿಯ ಒಂದು ಏಳನೇ ದೃಷ್ಟಿ ಅದು ನಿಮ್ಮ ಧನಸ್ಥ ಸ್ಥಾನದ ಬೆಲೆ ಹಾಗಾದರೆ ಹಣಕಾಸನ್ನು ಕಳ್ಕೊಂಡಿರುವಂಥದ್ದು ಅಲ್ವಾ ತುಂಬ ಆಸೆಗೆ ಆಸೆಗೆ ತುಂಬ ಆಸೆಗೆ ಒಳಪಟ್ಟು ಹಣಕಾಸನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರುವಂಥದ್ದು ಇನ್ನೂ ಬಡ್ಡಿಗೆ ಹಣವನ್ನು ಕೊಟ್ಟು ಕಳ್ಕೊಂಡಿರುವಂಥದ್ದು ಅಲ್ವಾ ಸೊ ಇದೆಲ್ಲವೂ ಕೂಡ ಯಾಕಂದರೆ ಯಾಕೋ ಗೊತ್ತಿಲ್ಲ ಅಲ್ಲಿ ಏನೋ ಒಂದು ನಿಮ್ಮ ಥಾಟ್ಸ್ ಆ ರೀತಿ ಇರ್ತದೆ ಈ ಹಣಕಾಸನ್ನು ಈ ರೀತಿ ಮಾಡಿದರೆ ಈ ರೀತಿ ಬರುತ್ತೆ ಆ ರೀತಿ ಮಾಡಿ ಆ ರೀತಿ ಸೊ ಏನೋ ಒಂದು ಮಾಡಲಿಕ್ಕೆ ಹೋಗಿ ಮತ್ತೇನೋ ಆಗಿರ್ತದೆ ಹಣಕಾಸನ್ನು ಡೆಫಿನೆಟಾಗಿ ಕಳ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಬುದ್ಧಿ ಅಂತೂ ಕಲ್ತಿದ್ದೀರಿ ಎರಡೂವರೆ ವರ್ಷದಲ್ಲಿ ಪರವಾಗಿಲ್ಲ ಶನಿ ಒಳ್ಳೆ ಬುದ್ಧಿ ಕಲಿಸಿದ್ದಾನೆ ಇನ್ನು ಮುಂದೆ ಆದರೂ ಚೆನ್ನಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಇನ್ನು ಮುಂದೆ ಶನಾರಾಜ್ ಎಲ್ಲಿ ಎಲ್ಲಿ ಎಲ್ಲ ಭ್ರಮಣ ಮಾಡ್ತಾನೆ ಭಾಗ್ಯಸ್ಥಾನ ಹತ್ತನೇ ಮನೆ ಹನ್ನೊಂದನೇ ಮನೆ ಹಾಗಾದ್ರೆ ನನ್ನ ಲೆಕ್ಕದಲ್ಲಿ ಇನ್ನು ಬರುವಂತಹ ಏಳುವರೆ ವರ್ಷಗಳು ಕೂಡ ನಿಮ್ಮ ಪಾಲಿಗೆ ಜಿಂಗಾಲಲ್ಲ ಏನು ಸಮಸ್ಯೆ ಇಲ್ಲ ರೈಟ್ ಯಾಕಂದ್ರೆ ಶನಿ ಮಹಾರಾಜ ಮೂಲ ತ್ರಿಕೋನ ರಾಶಿ ಶನಿ ಮಹಾರಾಜ ಹತ್ತನೇ ಮನೆ ಖುದ್ ಆತನದೇ ಮನೆ ಶನಿ ಮಹಾರಾಜ ಹನ್ನೊಂದನೇ ಮನೆ ಖುದ್ ಆತನದೇ ಮನೆ ಏನು ಸಮಸ್ಯೆ ಇಲ್ಲ ಬಲಿ ಬಲೇ ಶನ ಮಹಾರಾಜ ನಿಮ್ಮ ಲಾಭಸ್ಥಾನದಲ್ಲಿ ನೀಚನಾಗ್ತಾನೆ ಬಟ್ ಓಕೆ ಕೊನೆಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಕೊಡಬಲ್ಲ ನಿಮಗೆ ರೈಟ್ ತಾನೆ ಸು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಇನ್ನು ಶನಿ ಮಹಾರಾಜ ಏನಪ್ಪ ಮಾಡಿರ್ತಾನೆ ನಿಮಗೆ ಹತ್ತನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾ ಇರ್ತಾನೆ ರೈಟ್ ತಾನೆ ಅಂದರೆ ಈಗ ಆರನೇ ಮನೆ ನೋಡ್ತಾನೆ ಆತ ಐದನೇ ಮನೆಯನ್ನು ನೋಡ್ತಾ ಇದ್ದ ಹಾಗಾದರೆ ಓಕೆ ಗೊತ್ತಾಯಿತು ನಿಮಗೆ ಸೊ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಶನಿ ಮಹಾರಾಜ ಜಾತಕದ ಎಂಟನೇ ಮನೆಯಲ್ಲಿದ್ದು ಹತ್ ಹತ್ತನೇ ದೃಷ್ಟಿಯಿಂದ ಐದನೇ ಮನೆ ನೋಡ್ತಾರೆ ಹಾಗಾದರೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಪಾರ್ಟ್ನರ್ಶಿಪ್ ಡಿಸ್ಟರ್ಬೆನ್ಸ್ ಅಲ್ವಾ ಪ್ರೀತಿ ಪ್ರೇಮ ಎಲ್ಲ ಹೊರಟೋಗಿರಬೇಕು ಅಪಮಾನ ಅವಮಾನಗಳನ್ನ ಡೆಫಿನೆಟಾಗಿ ಅನುಭವಿಸಿರ್ತೀರ ಇದೆಲ್ಲ ಘಟನೆ ಘಟಿಸಿರ್ತದೆ ಐತಾನೆ ಘಟನೆ ಘಟಿಸಿದೆಯಾ ಇಲ್ಲೋ ಅಂತ ನೋಡ್ಕೊಳ್ಳಿ ಓಕೆ ನಿಮ್ಮ ನಿಮ್ಮ ಮಿತ್ರ ಲಗ್ನದವ್ರ ಜಾತಕ ನೋಡ್ಕೊಳ್ಳಿ ಮಿತ್ರ ರಾಶಿಯವರ ಜಾತಕ ನೋಡ್ಕೊಳ್ಳಿ ಅಲ್ಲಿ ಅಂತ ಘಟನೆ ಅಂತೂ ಡೆಫಿನೆಟಾಗಿ ಘಟಿಸಿರ್ತದೆ ಅದಕ್ಕೋಸ್ಕರ ಈ ಶನಿ ಮಹಾರಾಜನನ್ನು ಸ್ವಲ್ಪ ಸ್ಯಾಟಿಸ್ಫೈಡಿಗೆ ಇಟ್ಕೊಳ್ಬೇಕು ಯಾಕಂದರೆ ನಿಮಗೆ ಭಾಗ್ಯಾಧಿಪತಿ ಆಯಿತಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾತಾಡ್ತೀನಿ ಶನಿ ಮಹಾರಾಜ ಜನ ಬಗ್ಗೆ ಅದಕ್ಕಿಂತ ಮುಂಚೆ ಖರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಣ ಹಲೋ ಸರ್ ನಮಸ್ತೆ ನಮಸ್ತೆ ಅಂತ ಹೇಳಿ ಓಕೆ ನಂಗೆ ತಂದೆ ಬಗ್ಗೆ ಆಯ್ತಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಸತ್ಯಪ್ರಭಾ ಓಕೆ ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ ಬೆಳಗ್ಗೆ ಓಕೆ ಹುಟ್ಟಿದಲ್ಲಿ ತಾಯಿ ಮಂಗ್ಳೂರಲ್ಲೇ ಮಂಗಳೂರಲ್ಲಿ ಹುಟ್ಟಿದ್ದು ಅವರ ನಕ್ಷತ್ರ ಏನಮ್ಮ ಸತಪಿಶ ಕುಂಭರಾಶಿ ಸತಪಿಶಾ ನಕ್ಷತ್ರ ಕುಂಬರಾಶಿ ಜಾತಕ ಓಕೆ ಅಮ್ಮ ಓಕೆ ಮದುವೆ ಆಯ್ತಮ್ಮ ಇವರಿಗೆ ಇಲ್ಲ ಸರ್ ಅದೇ ಮದುವೆ ವಿಚಾರವಾಗಿ ಕೇಳ್ಬೇಕಿತ್ತು ಪ್ರಪೋಸಲ್ ಬರ್ತಾ ಇದೆ ಆದ್ರೆ ಎಂಡ್ ಆಗುವಾಗ ಡಿಸ್ಕನೆಕ್ಟ್ ಆಗ್ತದೆ ಓಕೆ ನೀವು ಹೇಳೋದು ಪ್ರಪೋಸಲ್ ಬರ್ತಾ ಉಂಟು ಎಂಡ್ ಆಗುವಾಗ ಎಲ್ಲೊಂದು ಡಿಸ್ಕನೆಕ್ಟ್ ಆಗುತ್ತೆ ಆ ರೀತಿ ರೈಟಾ ಹಾಂ ಓಕೆ ಆ್ಯಕ್ಚುಲಿ ಶನಿ ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಈ ಜಾತಕದಲ್ಲಿ ಶನಿ ಮಹಾರಾಜ ಅದನ್ನು ಪ್ರಪೋಸಲ್ ಮುಂದುವರ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ನಿಮಗೆ ಒಂದು ಮಾತೇಳ್ತೀನಿ ಅಮ್ಮ ಇಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ನನಗೊಂದು ಹೇಳಿ ಇವರು ಎಲ್ಲಿ ಮನೆಯಲ್ಲಿದ್ದಾರೋ ಆ ಮನೆಯಲ್ಲಿ ನೈಋತ್ಯದ ಭಾಗದಲ್ಲಿ ಬ್ಲ್ಯಾಕ್ ಆಗಿರುವಂಥ ಯಾವ ವಸ್ತುವನ್ನು ಇಟ್ಟಿದ್ದಾರೆ ಮತ್ತು ಬ್ಲ್ಯಾಕ್ ಕಲರದ್ದು ಇಲ್ಲಿ ಏನಿದೆ ಅಮ್ಮ ಅದನ್ನು ಹುಡುಕಿ ತೆಗಿಬೇಕಾಗುತ್ತೆ ರೈಟಾ ನೈಋತ್ಯದ ಭಾಗದಲ್ಲಿ ಡೆಫಿನೆಟ್ ಆಗಿ ಅಲ್ಲಿ ಬ್ಲಾಕ್ ಕಲರ್ ಏನಾದರೂ ಇಟ್ಕೊಂಡಿದೆ ಏನಿಲ್ಲ ಏನೇನಂದ್ರೆ ಪರ್ದೆ ಇರುತ್ತೆ ಏನೇನಂದ್ರೆ ಬಟ್ಟೆ ಇರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತದಮ್ಮ ಸೊ ಅದನ್ನು ಮೊದಲು ಅಲ್ಲಿಂದ ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡ್ತದಮ್ಮ ಇನ್ನೊಂದು ಮಾತು ಹೇಳ್ತೀನಮ್ಮ ನೈಋತ್ಯದ ಭಾಗ ತುಂಬ ಕ್ಲೀನ್ ಆಗಿಲ್ಲ ಆ ಕ್ಲೀನ್ ಇಡಬೇಕಾದಂತ ಇನ್ನೊಂದು ಅಗತ್ಯ ಯಾಕಂದ್ರೆ ಸಂಬಂಧಗಳ ಜಾಗ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ಕೊಡುತ್ತೆ ಅಂತ ಇನ್ನೊಂದು ಇಂಡಿಕೇಶನ್ ಇದೆ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಆದಷ್ಟು ಅವ್ರಿಗೆ ಏನು ಮಾಡಬೇಕಂದ್ರೆ ಎಲ್ಲೊಂದು ಕಡೆ ಈ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಕೊಟ್ಟು ಬರಬೇಕಮ್ಮ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ನಡೆಸ್ಕೊಂಡು ಬನ್ನಿ ಅಥವಾ ಆಶ್ಲೇಷ ಪೂಜೆ ಅನ್ನೋ ಒಂದು ಸಿಂಪಲ್ ಆಗಿ ಅವರಿಗೆ ಅಲ್ಲಿ ಸಾರ್ವಜನಿಕವಾಗಿ ತಗೊಳ್ತಾರೆ ಆಶ್ಲೇಷ ಪೂಜೆಯನ್ನು ಕೊಟ್ಟು ಬನ್ನಿಮ್ಮ ಆ ನಂತರ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಇವ್ರಿಗೆ ಪಾಲಿಗೆ ಬರುತ್ತೆ ಬಟ್ ಒನ್ 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 ಥಿಂಗ್ ಒನ್ ಥಿಂಗ್ ಏನು ಏನು ಗೊತ್ತಾ ಏನಂದ್ರೆ ಅವ್ರಿಗೆ ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಮ್ಮ ಶನಿ ದೇಶ ಸ್ಟಾರ್ಟ್ ಆದಾಗ ಶನಿ ಡೆಫಿನೆಟ್ ಆಗಿ ಏನ್ ಮಾಡ್ತಾನೆ ಆತ ಹತ್ತನೇ ದೃಷ್ಟಿಯಿಂದ ತುಲಾರಾಶಿಯನ್ನು ನೋಡ್ತಾ ಇದ್ದಾನೆ ಮತ್ತೆ ಇದು ಮೀನ ಲಗ್ನದ ಜಾತಕ ಈ ಮೀನ ಲಗ್ನ ಜಾತಕಕ್ಕೆ ಮದುವೆ ವಿಚಾರಗಳು ತುಂಬಾ ಸುಲಭ ಅಂತ ಖಂಡಿತ ಅಲ್ಲಮ್ಮ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮೆಟಿಕೇ ಆಗಿರ್ತದೆ ತುಂಬ ಅದಕ್ಕೋಸ್ಕರ ಅವಸರ ಮಾಡಿ ಮದುವೆ ಮಾಡುವ ಹಾಗಿಲ್ಲ ಯಾರನ್ನ ಮದುವೆ ಮಾಡ್ತೀರಾ ಸರಿಯಾದ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಮದುವೆ ಮಾಡಬೇಕಾದ ಅವಶ್ಯಕತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಇನ್ನು ಶನಿ ಒಂದು ಎರಡು ರೆಮಿಡಿ ಅಂತ ಹೇಳಿದೆ ಇನ್ನು ಒಂದೇ ಒಂದು ರೆಮಿಡಿಯನ್ನು ನೀವೇನು ಮಾಡಬೇಕಂದ್ರೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಯಾರಿಗಾದರೂ ಕೂಡ ಇವರಿಗೆ ಕೆಲಸ ಮಾಡ್ತಾ ಇದ್ರೆ ಆ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಒಂದು ಅನಾಥಾಶ್ರಮಕ್ಕೂ ಅಥವಾ ಯಾರಾದರೂ ಬಡವರಿಗೂ ಅವರಿಗೆ ಊಟವನ್ನು ಕೊಡಿಸ್ಲಿಕ್ಕೆ ಮಾ ಶನಿ ಮಹಾರಾಜ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತಾನೆ ಅದರ ಮುಖಾಂತರ ಮದುವೆ ಆಗುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇವರಿಗೆ ಈಗ ಶನಿಯಲ್ಲಿ ಕೇತು ಅಂತರದಲ್ಲಿ ಶುಕ್ರ ಬರ್ತಾನೆ ಅಂತರದಲ್ಲಿ ಶುಕ್ರ ಶುಕ್ರ ಇದೇ ಹನ್ನೊಂದು ತಾರೀಕಿಗೆ ಅಂತರದಲ್ಲಿ ಶುಕ್ರ ಬರ್ತಾನೆ ಅಂತರದಲ್ಲಿ ಶುಕ್ರ ಬರುವಾಗ ಏನಾಗುತ್ತೆ ಆಗಿ ಅಲ್ಲೊಂದು ಮದುವೆ ವಿಚಾರದಲ್ಲಿ ಮಾತುಕತೆಗಳು ಪ್ರೊಸೀಡ್ ಆಗ್ತಾ ಒಂದು ಇಂಡಿಕೇಶನ್ ಉಂಟಮ್ಮ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಈ ಒಂದು ರೆಮಿಡಿಸನ್ನು ಮಾಡ್ಕೊಳ್ಳಿಮ್ಮ ಆಗಿ ಇವ್ರಿಗೆ ಏನಾಗುತ್ತೆ ಅಂದರೆ ನಾನು ಹೇಳ್ತೀನಿ ಇವ್ರಿಗೆ ಎರಡು ಸಾವಿರದ ಈ ಒಂದು ಏಪ್ರಿಲ್ನಿಂದ ಹಿಡಿದು ಅಕ್ಟೋಬರ್ನವರೆಗೆ ಶುಕ್ರ ಕೆಲಸ ಮಾಡ್ತಾ ಇರ್ತೇನೆ ಏಪ್ರಿಲ್ನಿಂದ ಅಕ್ಟೋಬರ್ನವರೆಗೆ ಹಾಗಾದ್ರೆ ಅದಕ್ಕಿಂತ ಮುಂಚೆನೇ ಒಂದು ಮದುವೆ ಫಿಕ್ಸ್ ಆಗುವಂಥ ಯೋಗ ನಾನು ಇಷ್ಟು ರೆಮಿಡಿ ಅಂತ ಹೇಳಿದ್ದಮ್ಮ ಆ ರೆಮಿಡೀಸನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಒಳ್ಳೇದಾಗ್ಲಿತಾಯ್ ರೈಟಾ ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಬಂದ ಮೇಡಮ್ ಸೊ ಮಿಥುಲ್ ನಗ್ನದವ್ರಿಗೆ ಅಲ್ವಾ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಅಥವಾ ಇದೆಲ್ಲ ಸಮಸ್ಯೆಯನ್ನು ಶನಿ ಮಹಾರಾಜನಿಂದ ನೀವು ಅನುಭವಿಸಿರ್ತೀರ ರೈಟ್ ತಾನೆ ಬಟ್ ಈಗ ಹಾಗಲ್ಲ ಈಗ ಭಾಗ್ಯಕ್ಕೆ ಶನಿ ಬಂದಿದ್ದಾನೆ ಬಟ್ ಆತನ ದೃಷ್ಟಿ ಸೇಮ್ ಓಕೆನಾ ದೃಷ್ಟಿ ಈಗ ಕೂಡ ಮೂರನೇ ದೃಷ್ಟಿಯಿಂದ ಆತ ಲಾಭಸ್ಥಾನವನ್ನು ನೋಡ್ತಾನೆ ಏಳನೇ ದೃಷ್ಟಿಯಿಂದ ತೃತೀಯ ಭಾವವನ್ನು ನೋಡ್ತಾನೆ ಹತ್ತನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾನೆ ಹಾಗಾದರೆ ಆ ಮೂರು ಜಾಗ ಕೂಡ ಈಗ ಫೋಕಸ್ ಆಯಿತು ಓಕೆನಾ ಅಂದರೆ ಮೂರು ಜಾಗ ಕೂಡ ಏನಾಯಿತು ಫೋಕಸ್ಗೆ ಈಗ ಅದು ಎಲ್ಲೋ ಒಂದು ಕಡೆ ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಈಗ ಹಾಗಾದರೆ ಲಾಭಸ್ಥಾನವನ್ನು ಆತು ನೋಡ್ತಾ ಹಾಗಾದರೆ ಲಾಭಸ್ಥಾನದಲ್ಲಿ ಯಾವ ರಾಶಿ ಅಲ್ಲಿ ಬಂದು ಮೇಷರಾಶಿ ಇದೆ ಹಾಗಾದ್ರೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಅಂದ್ರೆ ಏನಾದರೂ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾದ್ರೆ ಮೋಸ ಹೋಗ್ತೀರಿ ಅಂತ ಶನಿ ಮಹಾರಾಜ ಕತೆ ಹೇಳ್ತಾ ಇದ್ದಾನೆ ಏ ಮೋಸ ಹೋಗ್ತೀಯಪ್ಪ ಅವಸರ ಮಾಡಿ ಕೆಲಸ ಮಾಡಬೇಡ ಅದರ ಬ್ಯಾಕ್ ಗ್ರೌಂಡ್ ಅನ್ನು ಯಾರ ಜೊತೆ ಕೆಲಸ ಮಾಡ್ತಾ ಇದೆ ಅವರನ್ನು ಎಲ್ಲ ಹೇಳ್ತಾ ಇದ್ದಾರೆ ಸೊ ಇದನ್ನು ಪರಿಗಣಿಸಿಕೊಂಡೇ ಮುಂದುವರಿಬೇಕಾಗುತ್ತೆ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕಾದ್ರೆ ಎರಡರಲ್ಲಿ ಕೂಡ ಓಕೆನಾ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ತರ್ಡ್ ಅನ್ನು ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಏನು ನಿಮಗೆ ಪ್ರಗತಿ ಬೇಕು ಅಥವಾ ಯಾವ ರೀತಿಯ ಬ್ಯಾಜ್ ಬೇಕು ನಿಮಗೆ ಅಥವಾ ಯಾವ ರೀತಿಯ ಒಂದು ಆ ಸ್ಟೇಟಸ್ ಬೇಕು ನಿಮಗೆ ಅದಕ್ಕೆ ಅವಸರ ಮಾಡಬೇಡ ಸ್ಟೇಟಸ್ ಸಿಗುತ್ತೆ ನಿಮಗೆ ಆರಾಮಾಗಿ ಹೋಗುವಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಎರಡೂವರೆ ವರ್ಷಗಳ ಅಂತರದಲ್ಲಿ ಶನಿ ಮಹಾರಾಜ ಇಲ್ಲಿ ಕೊನೆ ಚರಣಕ್ಕೆ ಬಂದ್ಬಿಡ್ತಾನೆ ಕೊನೆಗೆ ಆತ ರಾಶಿ ಚೇಂಜ್ ಮಾಡೋ ಚರಣಕ್ಕೆ ಬಂದ್ಬಿಡ್ತಾನೆ ಆ ಮೂಮೆಂಟ್ ಅಲ್ಲಿ ಎಲ್ಲ ರಿಸಲ್ಟನ್ನು ಕೊಟ್ಟೋಗಿದ್ದಾನೆ ಕಾರ್ಯಶೈಲಿನ ಉನ್ನತ ಮಟ್ಟ ಬೇಕು ನಿಮಗೆ ಡೆಫಿನೆಟ್ ಕೊಟ್ಟು ಕೊಟ್ಟೋಗಿದ್ದೆ ಹೆದರುವಂಥ ಅವಶ್ಯಕತೆ ನನ್ನ ಲಗದಲ್ಲೂ ಖಂಡಿತ ಇಲ್ಲ ಆ ನಂತರ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ವೃಷ್ಟಿಕ ರಾಶಿಯನ್ನು ನೋಡ್ತಾ ಇದ್ದಾನೆ ವೃಶ್ಚಿಕ ರಾಶಿ ಆರನೇ ಮನೆಯಲ್ಲಿದೆ ಡೆಫಿನೆಟ್ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಒಂದು ಆಪರೇಷನ್ ಆಗುವಂತಹ ಯೋಗ ಭಾಗ್ಯ ಈ ಜಾತಕದಲ್ಲಿ ಅಂತೂ ಇದೆ ಆಪರೇಷನ್ ಅದರದ್ದು ಒಳ್ಳೆದಕ್ಕೆ ಆಗುತ್ತೆ ಕೆಟ್ಟದಂತೂ ಖಂಡಿತ ಆಗೋದಿಲ್ಲ ಸೊ ಅದಕ್ಕೆ ವರಿ ಇಲ್ಲ ಕೆಲವರಿಗೆಲ್ಲ ಈ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಕಾಡುವಂತ ಸಾಧ್ಯತೆಗಳು ಪೈಲ್ಸ್ಗೆ ಸಂಬಂಧಪಟ್ಟ ಆಪರೇಷನ್ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದರೆ ಓಕೆ ನೋ ಪ್ರಾಬ್ಲಮ್ ಏನು ಸಮಸ್ಯೆ ಅಲ್ಲ ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕು ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಾಗ ಅದೇ ಟ್ರೀಟ್ಮೆಂಟ್ ಅಲ್ಲಿ ಸ್ಟಿಕ್ ಆನ್ ಆಗಿರ್ಬೇಕು ು ಯಾವುದೇ ಕಾರಣಕ್ಕೂ ಬಾರಿ ಬಾರಿಗೂ ಬದಲಾವಣೆ ಮಾಡೋದು ಒಮ್ಮೆ ಆಯುರ್ವೇದ ಮತ್ತೊಮ್ಮೆ ಹೋಮಿಯೋಪತಿ ಮತ್ತೊಮ್ಮೆ ಆಲೋಪತಿ ಈ ರೀತಿ ಎಲ್ಲ ಚೇಂಜ್ ಮಾಡ್ತಾ ಇರೋದು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಶನಿ ಮಹಾರಾಜ ಕತೆ ಹೇಳ್ತಾ ಇದ್ದಾನೆ ಸೊ ಹಾಗಾದ್ರೆ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಹಾಗಾದರೆ ಶನಿ ಮಹಾರಾಜನಿಂದಾಗಿ ಈಗ ಮೂರು ಮನೆಗಳು ಫೋಕಸ್ ಆಯಿತು ಅಲ್ವಾ ನಿಮ್ಮ ಹನ್ನೊಂದನೇ ಮನೆ ನಿಮ್ಮ ಐದನೇ ಮನೆ ನಿಮ್ಮ ಆರನೇ ಮನೆ ರೈಟ್ ಐದನೇ ಮನೆ ಅಲ್ಲ ಸಾರಿ ಮೂರನೇ ಮನೆ ಮತ್ತು ಆರನೇ ಮನೆ ಇಷ್ಟು ಮನೆಗಳು ಫೋಕಸ್ ಆಯಿತು ಈಗ ಬಟ್ ಅಷ್ಟು ಮನೆಗಳಿಂದ ಆತ ಏನು ಮಾಡ್ತಾನೆ ಆ ಒಂದು ಕಚರ ಏನುಂಟು ಅಲ್ವಾ ಕಚರ ಅಂದರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಏನು ಅಪ್ಸ್ಟಕಲ್ಸ್ ಉಂಟು ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನಂತೂ ಮಾಡ್ತಾನೆ ಬಹಳಷ್ಟು ಅಬ್ಸ್ಟ್ರಕಲ್ಸನಲ್ಲಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ ಬಹಳಷ್ಟು ಅಬ್ಸ್ಟ್ರಕಲ್ಸನ್ನು ಆತ ಉಂಟಂತೂ ಮಾಡಿಯೇ ಮಾಡ್ತಾನೆ ಅಲ್ವಾ ಆನಂತರ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾನೆ ನಿಮಗೆ ಡೆಫಿನೆಟ್ ಆಗಿ ಕೊಡ್ತಾನಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇಷ್ಟವರಿಗೆ ಶನಿ ಮಹಾರಾಜ ಅಷ್ಟಮ ಸ್ಥಾನದಲ್ಲಿದ್ದ ಐದನೇ ಮನೆಯಲ್ಲಿ ಐದನೇ ಒಂದು ಭಾವ ಐದನೇ ಭಾವಕ್ಕೆ ಹತ್ತನೇ ದೃಷ್ಟಿಯನ್ನು ಇಟ್ಟಿದ್ದ ಈ ಸಂದರ್ಭದಲ್ಲಿ ನೋಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ನಿಮಗೆ ನಿಮ್ಮ ಸ್ನೇಹಿತರು ಎಷ್ಟು ಜನ ದೂರ ಆಗಿದ್ದಾರೆ ನೋಡಿ ನಿಮ್ಮಿಂದ ಎಷ್ಟು ಜನ ದೂರ ಹೋಗಿದ್ದಾರೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ ಯಾಕೆಂದ್ರೆ ಕೆಟ್ಟ ವ್ಯಕ್ತಿಗಳು ಅವರು ಒಳ್ಳೆಯವರಲ್ಲ ನಿಮಗೆ ಪಾರ್ಟ್ನರ್ ಅಲ್ಲ ನಿಮ್ಮ ನಿಮಗೆ ಬೇಕಾದಂತೆ ನಿಮ್ಮ ಎದುರಿಗಿರ್ತಾರೆ ಹೊರಗಿನವರು ಅವ್ರ ಹಿಂದ್ಗಡೆ ಬೇರೆ ಇರ್ತಾರೆ ಇಂಥ ಪರಿಸ್ಥಿತಿ ವ್ಯಕ್ತಿಗಳು ದೂರ ಮಾಡಿದ್ದಾನೆ ತಾನೆ ಅರ್ಥ ಆಯಿತಾ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ದೂರ ಮಾಡಿಯೇ ಮಾಡ್ತಾನೆ ಡೆಫಿನೆಟಾಗಿ ಒಂದಷ್ಟು ಫ್ರೆಂಡ್ಸ್ ಹೋಗಿರ್ತಾರೆ ಲವ್ ಎಲ್ಲ ಕಟ್ಟಾಗಿ ಹೋಗಿರ್ತದೆ ಪ್ರೀತಿ ಪ್ರೇಮ ಎಲ್ಲ ಒಂಥರ ಫಲ್ಟಿಯಾಗಿರ್ತದೆ ಎಲ್ಲ ಇದು ಆಗುತ್ತೆ ನಿಮ್ಮ ಪಾಲಿಗೆ ರೈಟ್ ಅದಕ್ಕೋಸ್ಕರ ಶನಿ ಮಹಾರಾಜನನ್ನ ಬಹಳಷ್ಟು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸುಮ್ನೆ ಶನಿ ಮಹಾರಾಜನ ಮೇಲೆ ಗೂಬೆ ಕೂರಿಸೋದಲ್ಲ ನನಗೆ ಶನಿ ದೋಷ ಉಂಟು ಅಷ್ಟಮ ಶನಿ ಉಂಟು ಪಂಚಮ ಶನಿ ನಾನು ಗೂಬೆ ಕೂರಿಸುವಂಥ ಅಗತ್ಯ ಇಲ್ಲ ಯಾಕಂದ್ರೆ ಶನಿ ಮಹಾರಾಜ ಏನು ಮಾಡ್ತಾನೆ ಒಳ್ಳೇದೇ ಮಾಡ್ತಾನೆ ನಿಮಗೆ ಕೆಟ್ಟದೊಂದು ಡೆಫಿನೆಟ್ ಆಗಿ ಮಾಡಲ್ಲ ಇದು ನನ್ನ ಅನುಭವ ಓಕೆ ಆತ ಮಾಡ್ತಾನೆ ನಿಮಗೆ ಅಪ್ಸಕಲ್ಸ್ ಕೊಡ್ತಾನೆ ನಿಮಗೆ ತೊಂದರೆ ಕೊಡ್ತಾನೆ ಎಲ್ಲ ಕೊಡ್ತಾನೆ ಬಟ್ ಜೀವನದ ರೀತಿಯನ್ನು ಕಲಿಸ್ತಾನೆ ಜೀವನ ಅಂದ್ರೆ ಏನು ಅಂತ ಪಾಠ ಕಲಿಸ್ತಾನೆ ಅದೇ ರೀತಿ ನೀವು ನಾವು ಹೋಗಬೇಕಾದಂತ ಅನಿವಾರ್ಯತೆ ರೀತಿ ಹೋದಾಗ ಜೀವನ ಜೀವನ ಜಿಂಗಾಲಲ್ಲ ಏನು ಸಮಸ್ಯೆ ಇರಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಶನಿ ಮಹಾರಾಜನ ಕತೆ ಇನ್ನೇನ್ ಮಾಡ್ತಾನೆ ಶನಿ ಮಹಾರಾಜ ಖಂಡಿತ ಹೇಳಿಕೊಡ್ತಾನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರಪ್ಪ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ಅಲ್ಲಿ ಯಾಕೋ ಗೊತ್ತಿಲ್ಲಮ್ಮ ನಿಮ್ ಜಾತ್ರೆಯಲ್ಲಿ ಗುರು ಮಿಸ್ ಆಗಿರ್ಬೇಕು ರೈಟ್ ತಾನೆ ಗುರು ಸರಿ ಇಲ್ಲ ಗ್ರೋತ್ ಬರ್ತಾ ಇಲ್ಲ ಅಂತ ಪ್ರಾಬ್ಲಮ್ ಅಂತ ಅನುಭವಿಸಿ ಅನುಭವಿಸ್ತೀರಮ್ಮ ಗುರುವಿನ ಆರಾಧನೆ ತುಂಬ ಚೆನ್ನಾಗಿ ಮಾಡಬೇಕಮ್ಮ ಗುರು ಚರಿತ್ರೆಯನ್ನು ಮೊದಲು ಓದ್ಕೊಳ್ಳಿಮ್ಮ ನೀವು ಯಾರೇ ಇರಲಿ ಹೆಸರು ಅಂತ ಹೇಳಲಿಲ್ಲ ಪರವಾಗಿಲ್ಲ ಬಟ್ ಗುರು ಡೆಫಿನೆಟ್ ಆಗಿ ಅಫ್ಲಿಕ್ಕ್ಷನ್ ನಲ್ಲಿ ಇರ್ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನಮ್ಮ ಗ್ರೋತ್ ಕೊಡಲಿಕ್ಕೆ ಬಿಡೋದಿಲ್ಲ ಎಲ್ಲಿ ಹೋದ್ರು ಗ್ರೋತ್ ಬರಲ್ಲ ಅದು ನೀವೇನು ಮಾಡಬೇಕಾಗುತ್ತೆ ಗೊತ್ತಾ ನೀವು ಗುರು ಚರಿತ್ರೆಯನ್ನು ಪ್ರತಿದಿನ ಪಠನೆ ಮಾಡಿಮ್ಮ ಈಗ ನಿಮ್ಮ ಹೆಸರು ಹೇಳೀಮ ಯಾರ ಬಗ್ಗೆ ತಿಳ್ಕೊಳ್ಬೇಕು ಹೇಳಿಬಿಡಿಮ್ಮ ಸಿಕ್ಕ ಆಯ್ತಮ್ಮ ನಿಮ್ಮ ಹೆಸರು ಹೇಳಿ ತಾಯಿ ನಿಮ್ಮ ದಿವ್ಯಾ ಅಂತ ಓಕೆ ಓಕೆ ಐಡೆಂಟಿಟಿ ಬೇಕು ತಾನೆ ನೀವು ಯಾರು ಅಂತ ರೈಟ್ ತಾನೆ ಬೇಸ್ ಅಲ್ಲಿಂದಲೇ ಬರುತ್ತೆ ಓಕೆನಾ ಈಗ ನಿಮ್ಮ ಹುಟ್ಟಿದ ದಿನಾಂಕ ಈಗ ನಕ್ಷತ್ರ ಹೇಳ್ಬೇಕಾಗುತ್ತೆ ನೀವು ಹೇಳಿಮ್ಮ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಧನು ರಾಶಿಯ ಜಾತಕ ರೈಟ್ ತಾನೆ ಪೂರ್ವ ನೋಡಿ ನಾನು ಹೇಳಿದೆ ಗುರು ಎಫ್ಲಿಕ್ಶನ್ ಅಲ್ಲಿ ಜಾಗದಲ್ಲಿ ಕನ್ಯಾ ಜಾತದಲ್ಲಿ ಗುರು ಗುರು ರಾಶಿಯ ಗುರು ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲ ಆತ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಸಮಸ್ಯೆ ಒಟ್ಟಾಗುತ್ತೆ ನಿಮಗೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ ಅದರ ಜೊತೆಗೆ ನೋಡಿ ಅದರ ಜೊತೆ ನಿಮ್ಗೆ ಒಂದು ಮಾತು ಹೇಳ್ದೇನೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯಿತು ನಿಮಗೆ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಪಾಪ ಎಷ್ಟೆಲ್ಲ ನೀವು ಅಪಮಾನ ಅವಮಾನಗಳನ್ನು ಎದುರಿಸ್ಬೇಕಾಯ್ತಮ್ಮ ತುಂಬ ತೊಂದರೆ ಅಂತೂ ಆಯಿತು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಜಾತಕದಲ್ಲಿ ಅರ್ಥ ಆಯ್ತಾ ತಾಯಿ ಆಯ್ತು ಓಕೆ ಸೊ ಬಟ್ ಒನ್ ಥಿಂಗ್ ನಿಮಗೇನು ಗೊತ್ತಾ ಇನ್ನೂ ಬರುವಂಥ ಪೀರಿಯಡ್ ಏನು ತ ನಿಮಗೆ ಸಾಧಾರಣೆಗೆ ತರ್ಟಿ ಸ್ಟಾರ್ಟ್ ಆಗುತ್ತೆ ಈಗ ತರ್ಟಿ ನಿಮಗೆ ಬರುವ ಆಗಸ್ಟ್ ನಂತರ ಸ್ಟಾರ್ಟ್ ಆಗುತ್ತೆ ಆ ನಂತರ ನಿಮಗೊಂದು ಎರಡು ವರ್ಷ ಮತ್ತೆ ಕೂಡ ಹೋಗುತ್ತಮ್ಮ ಸ್ವಲ್ಪ ಸ್ಟ್ರಗಲ್ ಇರ್ತದೆ ಇಲ್ಲ ಅಂತ ಏನಿಲ್ಲ ಆ ನಂತರದ ದಿನಗಳು ಮಾತ್ರ ಇದು ಅಲ್ಟಿಮೇಟ್ ಸೊ ಆಶಾದಾಯಕ ದಿನಗಳು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗ್ತಿರಲ್ವ ನಿಮಗೆ ಆ ನಂತರದ ದಿನಗಳಲ್ಲಿ ಹಿಂತಿರುಗಿ ನೋಡುವಂತಿಲ್ಲಮ್ಮ ಮೂವತ್ತೆರಡರಿಂದ ಹಿಡಿದು ನಲವತ್ತೆರಡನೇ ವಯಸ್ಸಿನವರೆಗೂ ಕೂಡ ಓಕೆ ನೋ ಪ್ರಾಬ್ಲಮ್ ಆ ಮೂಮೆಂಟಲ್ಲಿ ಬಹಳ ಒಳ್ಳೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಮದುವೆ ಆಗಿದೆ ಮಕ್ಕಳಾಗಲಿಲ್ಲ ಮಕ್ಕಳು ಆಗದೆ ಏನ್ ಬೇಕಮ್ಮ ಅದೆಲ್ಲ ಬರುತ್ತೆ ತರ್ಟಿ ಟೂವರೆಗೆ ಕಾಯಬೇಕಾದಂಥ ಅನಿವಾರ್ಯ ಉಂಟಮ್ಮ ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ನೋಡಿ ಈ ಜಾತದಲ್ಲಿ ಕಥೆ ಹೇಳಲಿಕ್ಕೆ ತುಂಬ ತುಂಬಾ ತಾಯಿ ಬಟ್ ನಾನು ಹೇಳಲ್ಲ ಯಾಕಂದ್ರೆ ಯಾಕಂದ್ರೆ ನೀವು ಅನುಭವಿಸೇ ಆಗಿದೆ ನಿಮಗೆ ಪಾಠ ಕಲಿಸಿದ್ದಾನೆ ಯಾರು ಅಲ್ವಾ ಶುಕ್ರ ಮತ್ತೆ ಕೇತು ಈ ಜಾತದಲ್ಲಿ ಪಾಠ ಕಲಿಸಿದ್ದಾನಮ್ಮ ಪಾಠ ಯಾರ ಮುಖಾಂತರ ಕಲ್ತಿದ್ದೀರ ಫ್ರೆಂಡ್ಸ್ ಮುಖಾಂತರ ನೀವು ಆಲ್ರೆಡಿ ಕಲ್ತಿದ್ದೀರಮ್ಮ ಪಾಠ ರೈಟ್ ತಾನೆ ಹಾಂ ಹಾಂ ಈಗ ಓಕೆನಾ ಸೊ ಸಣ್ಣದು ಮಾಡೋದು ಬೇಡ ಓಕೆ ಎನಿವೆ ಸೊ ನೀವೇನು ಮಾಡಬೇಕು ಗೊತ್ತಾ ಆ ಬೆಳಿಗ್ಗೆ ಗುರು ಚರಿತ್ರೆಯನ್ನು ಪಠನೆ ಮಾಡಿದ್ದೆ ಗುರು ಚರಿತ್ರೆ ವಿಶೇಷ ರೀತಿಯಲ್ಲಿ ಪಠನೆ ಮಾಡಿ ಗುರು ಚರಿತ್ರೆಗೆ ವಿಶೇಷ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಆನಂದ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡಿ ಅಂತ ಹೇಳ್ತೇನೆ ಸ್ವಲ್ಪ ಜಗಳದ ಸ್ವಭಾವ ಇರ್ತದೆ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತೇನೆ ಯಾವಾಗ ನೀವು ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಗುರುವಿನ ಸೇವೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಲೈಫಲ್ಲಿ ಹಿಂದಿರುಗಿ ನೋಡ್ಲಿಕ್ಕೆ ಅಂತಿಲ್ಲ ಯಾ ಯಾಕಂದರೆ ಇನ್ನೂ ಬರುವ ದಿನಗಳು ಈಸ್ ದ ಮೋಸ್ಟ್ ಫೇವರೇಬಲ್ ಅಲ್ಟಿಮೇಟ್ ಅಂತ ಹೇಳಿ ತುಂಬ ಚೆನ್ನಾಗಿರ್ತದಮ್ಮ ಲೈಫನ್ನು ತುಂಬ ಎಂಜಾಯ್ ಮಾಡ್ತೀರಮ್ಮ ತಾಯಿ ಏನು ಕೇಳಲಿಕ್ಕೆ ಅಮ್ಮ ಅದನ್ನು ಕೇಳಲಿಲ್ಲ ಏನು ಕೇಳಬೇಕು ಕೆಲಸ ಪರವಾಗಿಲ್ಲಮ್ಮ ಸ್ವಲ್ಪ ಸಮಯ ಸ್ಟ್ರಗಲ್ ಉಂಟು ಅಲ್ಲಿ ಮತ್ತೆ ಹೋಗಿ ಒಳ್ಳೇದಾಗುತ್ತಮ್ಮ ಏನು ತೊಂದರೆ ಇಲ್ಲ ರೈಟಾ ಒಳ್ಳೇದಾಗುತ್ತೆ ಅದೆಲ್ಲ ಆಗೋದಿಲ್ಲಮ್ಮ ಇಲ್ಲಿ ಕೇಳಲಿಕ್ಕೆ ಜ್ಯೋತಿ ಅಂತ ಅಲ್ವಾ ನಾನು ನಾನೀಗ ನಿಮ್ಮ ಮನೆಯಲ್ಲಿ ಕೂತಿಲ್ಲ ತಾಯಿ ರೈಟ್ ನಾನು ಆನ್ಲೈನಲ್ಲಿದ್ದೇನೆ ಓಕೆನಾ ಸೊ ಯಾವತ್ತಾದ್ರೂ ಬಂದು ಭೇಟಿ ಮಾಡಿಮ್ಮ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕಕ್ಕೆ ನಾನು ಏನು ಕಥೆ ಹೇಳಿದ್ದೇನೆಮ್ಮ ಆ ಕತೆ ತಾಯಿ ಯಾಕಂದ್ರೆ ಮಾನಸಿಕ ರೀತಿಯಲ್ಲಿ ಎಷ್ಟು ಜರ್ಜರಿತಗೊಂಡು ಬಿಟ್ಟಿದ್ದಾರೆ ಎಷ್ಟು ತೊಂದರೆ ಆಗಿದೆ ನಿಮಗೆ ಅಲ್ವಾ ನಿಮ್ಮ ನಿಮ್ಮ ವಯಸ್ಸು ಒಂದು ಇಪ್ಪತ್ನಾಲ್ಕರಲ್ಲಿ ನಿಮ್ಮ ವಯಸ್ಸು ಒಂದು ಇಪ್ಪತ್ತಾರಲ್ಲಿ ಆಗಿದೆ ತಾನೇ ನೀವು ಅದೇ ಸ್ವರ ಸಣ್ಣದು ಮಾಡ್ತೀರಾ ಹಾಂ ಅಂತಲ್ಲ ಹಾಂ ಹೌದು ಸರ್ ಆಗಿದೆ ಅಂತ ಹೇಳಿ ಆಗ ಖುಷಿ ಆಗುತ್ತೆ ನನಗೆ ಬಟ್ ಓಕೆ ಮೂವತ್ತೆರಡರ ನಂತರದ ದಿನಗಳು ತುಂಬಾ ಆಶಾದಾಯಕ ಅಥವಾ ಎಂಜಾಯ್ ಮಾಡ್ತೀರ ಲೈಫಲ್ಲಿ ತುಂಬ ಚೆನ್ನಾಗಿದೆ ದಿವ್ಯಾ ಅಂತ ಹೆಸರಿಟ್ಕೊಂಡಾಗ ಏನಾಗುತ್ತೆ ಒಂದು ಕಡೆ ನಿಮಗೆ ಗುರು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಿದೆ ಬಟ್ ಗುರು ಕನ್ಯಾ ರಾಶಿ ಗುರು ಕನ್ಯಾ ರಾಶಿ ಗುರು ಅಂದರೆ ಏನಾಗುತ್ತೆ ಒಂದು ಜನ್ಮದಲ್ಲಿ ಗುರುವಿಗೆ ಅಪಚಾರವನ್ನು ಮಾಡಿರುವಂಥದ್ದು ಅಪಕಾರವನ್ನು ಮಾಡಿ ಅದಕ್ಕೋಸ್ಕರ ಅಲ್ಲಿ ಫೈಟಿಂಗ್ ಆಗ್ತಾ ಇರ್ತದೆ ತೊಂದರೆ ಆಗ್ತಾಯಿದ್ದು ಗ್ರೋತ್ ಕೊಡಲಿಕ್ಕೆ ಬಿಡುವುದಿಲ್ಲ ಗ್ರೋತ್ ಅಂತ ಇಷ್ಟೋರಿಗೆ ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ತಾನೇ ಹಲೋ ಎಲ್ಲಿದ್ದೀರಮ್ಮ ಇದ್ದೀರಾ ಲೈನಲ್ಲಿ ಹಾಂ ಓಕೆಮ್ಮ ಪರವಾಗಿಲ್ಲ ನಾನು ಹೇಳಿದೆ ಇಷ್ಟೇ ಇಷ್ಟನ್ನೇ ಫಾಲೋ ಮಾಡಿದ್ದಿವ್ಯಾ ಮೇಡಮ್ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗ್ಲಿತಾಯ ಓಕೆನಾ ಎಸ್ ಒಳ್ಳೆದಾಗಲಿಮ್ಮ ಓಕೆನಾ ರೈಟ್ ಅಲ್ಲಿ ನಿಮಗೆ ವಿಚಾರ ಹೇಳಿದಾಗ ನಿಮಗೆ ಮನಸ್ಸು ಸಣ್ಣದಾಗುತ್ತೆ ರೈಟಾ ಸೊ ಬಟ್ ಕತೆ ಹೇಳುತ್ತೆ ಜಾತಕ ಹೆಂಗೆ ಮಾಡೋಕ್ಕಾಗಲ್ಲ ರೈಟಾ ನೀವು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏನು ಮಾಡ್ತೀರಾ ಮೂವತ್ತರಿಂದ ಮೂವತ್ತೊಂಬತ್ತು ಏನು ಮಾಡ್ತೀರಾ ಇದೆಲ್ಲ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇಂಥ ಒಂದು ವಿಷಯ ಎನಿವೆ ಇರಲಿ ಸೊ ನಿಮಗೆ ಶನಿ ಮಹಾರಾಜ ರೈಟ್ ತಾನೇ ಒಳ್ಳೆ ಬುದ್ಧಿ ಕಲಿಸಿರ್ತಾನೆ ಯಾರಿಗೆಲ್ಲ ನಮ್ಮ ಮಿಥುನ ಲಗ್ನದವ್ರಿಗೆ ಎಲ್ಲ ಫ್ರೆಂಡ್ಸ್ ಅಂದರೆ ಏನು ಫ್ರೆಂಡ್ಸ್ ಲೆವೆಲಲ್ಲಿ ಹೇಗಿರಬೇಕು ಹಣಕಾಸನ್ನು ಹೇಗೆ ಫ್ರೆಂಡ್ಸ್ ಲೆವೆಲಲ್ಲಿ ಕಳ್ಕೊಂಡಿರ್ತೀರಾ ಫ್ರೆಂಡ್ಸಿಗೆ ಕೊಟ್ಟು ಕಳ್ಕೊಂಡಿರ್ತೀರ ಅಲ್ಲೂ ಯಾರೆಲ್ಲ ಫ್ರಾಡ್ ಫ್ರೆಂಡ್ಸ್ ಇರ್ತಾರೆ ಅವರೆಲ್ಲ ನಿಮ್ಮಿಂದ ಆಲ್ರೆಡಿ ದೂರ ಹೋಗಿರ್ತಾರೆ ರೈಟ್ ತಾನೆ ಇನ್ನೂ ಮುಂದೆ ಪರವಾಗಿಲ್ಲ ಅಂತ ಹೇಳ್ತೇನೆ ನೀವು ಸಂಭಾಳಿಸ್ಕೊಂಡು ಹೋಗ್ಬೋದು ರೈಟ್ ತಾನೆ ಈಗ ಕೂಡ ಏನು ಕತೆ ಹೇಳ್ತಾ ಇದ್ದಾನೆ ಅಂತ ಅವಸರ ಬೇಕಾಗಿಲ್ಲ ಹೊಸ ಕೆಲಸ ಆರಂಭ ಮಾಡುವಾಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬೇಕು ಅಥವಾ ಅಲ್ಲಿ ಪ್ರಮೋಷನ್ ಬೇಕು ಅಂತ ನೀವು ಹೋಗ್ತಾ ಇರಬೇಕಾದ್ರೆ ರೈಟ್ ತಾನೆ ಸೊ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಿ ಅಂತ ಆತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಸೊ ಇದನ್ನು ನೀವು ಫಾಲೋ ಮಾಡಿದಾಗ ನಾನು ಡೆಫಿನೆಟಾಗಿ ಹೇಳ್ತೀನಿ ನಿಮಗೆ ಶನಿ ಮಹಾರಾಜ ಈಗಷ್ಟೇ ಆತ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತೆಂಟನೇ ತಾರೀಕಿಗೆ ಕುಂಭರಾಶಿಯಲ್ಲಿ ಎರಡೂವರೆ ವರ್ಷ ಮೀನರಾಶಿಯಲ್ಲಿ ಎರಡೂವರೆ ವರ್ಷ ಅಟ್ಲೀಸ್ಟ್ ಒಂದು ಐದು ವರ್ಷ ಆದರೂ ಕೂಡ ನೀವು ನೆಮ್ಮದಿಯಲ್ಲಿ ಇರ್ತೀರಾ ಶನಿ ಮಹಾರಾಜನಿಂದ ಪ್ರಾಬ್ಲಮ್ ಅಂತೂ ಖಂಡಿತ ಉಂಟಾಗಲ್ಲ ಇನ್ನೊಂದು ನೆನ್ಪಿಟ್ಕೊಳ್ಳಿ ನಿಮ್ಗೆ ಶನಿ ಭಾಗ್ಯಾಧಿಪತಿ ಆಗಿರುವುದರಿಂದ ಅದು ಎಲ್ಲಿ ಹೋದ್ರೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಅದು ಸಾಡೆಸಾತಿ ಬರಲಿ ಏನೇ ಬರಲಿ ಈಗ ನೋಡಿ ಈಗ ಕುಂಭರಾಶಿಯವರಿಗೆ ಸಾತಿ ಸ್ಟಾರ್ಟ್ ಆಗಿದೆ ಸಾತಿ ಬಂದರೂ ಕೂಡ ಅದು ಪ್ರಾಬ್ಲಮ್ ಅಂತೂ ಅಲ್ಲ ನಿಮ್ಮನ್ನು ಆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಯಾಕಂದರೆ ಸಾತಿ ಅಂದರೆ ಏನು ಸಡೆಸಾತಿ ಅಂದರೆ ಎಲ್ಲಿ ಚಂದ್ರ ಇರ್ತಾನೋ ಚಂದ್ರನ ಪಕ್ಕಕ್ಕೇ ಶನಿ ಬಂತಾನೆ ಚಂದ್ರ ಅಂದರೆ ಮನೋಕಾರಕಾತ ಹಾಗಾದರೆ ನಿಮ್ಮ ಮನಸ್ಸಿನ ಪಕ್ಕಕ್ಕೆ ಶನಿ ಬಂದಾಗ ಚಂದ್ರ ವಿಚಲಿತನಾಗಿಬಿಡ್ತಾನೆ ಚಂದ್ರ ಏನು ಮಾಡ್ತಾನೆ ಏನಾದರೂ ಮಾಡಬೇಕಪ್ಪ ಏನಾದರೂ ಮಾಡಬೇಕು ತವಕ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನಾದರೂ ಸಾಧನೆ ಮಾಡಬೇಕು ಯಾವುದೇ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಯಾಕಂದರೆ ಶನಿ ಮಹಾರಾಜ ಬಂದುಬಿಟ್ಟ ಕರ್ಮಕಾರಕ ಶನಿ ಈಗ ಶ ಅಥವಾ ಚಂದ್ರನನ್ನು ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಆಗ ಮನಸ್ಸು ಚಂಚಲಿತ ಒಳಗಾಯಿತು ಮನಸ್ಸು ಅಲ್ಲಿ ಅಲ್ಲೊಂದು ಕಡೆ ತುಂಬಾ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಚಿಂತೆ ಬಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಮೂವತ್ತು ವರ್ಷದಿಂದ ಏನೂ ಮಾಡಿಲ್ಲ ಈಗ ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋದು ತೀವ್ರ ಇಚ್ಛೆಯಲ್ಲಿ ಹೋಗ್ತೀರಾ ಆ ಏಳುವರೆ ವರ್ಷಗಳಲ್ಲಿ ಶನಿ ಮಹಾರಾಜ ಯಾವಾಗ ಚಂದ್ರನಿಗೆ ಹಿಂದ್ಗಡೆ ಇರ್ತಾನೆ ಚಂದ್ರನ ಜೊತೆಗಿರ್ತಾನೆ ಚಂದ್ರನಿಂದ ಎರಡನೇ ಮನೆಗೆ ಬರ್ತಾನೆ ಆ ಸಡೆ ಸಾತಿ ಏಳುವರೆ ವರ್ಷಗಳ ಕಾಲ ಒಂದೊಳ್ಳೆಯ ಜೀವನ ಮತ್ತು ಒಂದೊಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಹೊರ ಬರ್ತೀರ ಇದು ಹಂಡ್ರೆಡ್ ಪರ್ಸೆಂಟ್ ಐತಾನೆ ಸೊ ಇದಕ್ಕಂತಲ್ಲಿ ನೋಡ್ಕೊಂಡು ಬಂದ್ರೆ ನಮ್ಮ ಮಿಥುನ ಲಗ್ನದವ್ರ ಬಗ್ಗೆ ಮಾತಾಡಿದೆ ಸೊ ಶನಿ ಮಹಾರಾಜ ರೈಟ್ ತಾನೆ ಸೊ ನಿಮ್ಗೆ ಈಗ ಸಾಧಾರಣ ಮಟ್ಟಿಗೆ ಶನಿ ಮಹಾರಾಜ ಯಾವ ರೀತಿಯಾದ ರಿಸಲ್ಟನ್ನು ಕೊಡ್ತಾನೆ ಅಂತ ಅಂದರೆ ಸಾಡೆ ಸಾತಿ ಅಂದರೆ ಏನೋ ಅದು ಗೊತ್ತಾಯಿತು ಶನಿ ಮಹಾರಾಜ ಯಾವಾಗ ತುಂಬ ತೊಂದರೆ ಕೊಡ್ತಾನೆ ನಿಮಗೆ ವಿಶೇಷ ರೀತಿಯಲ್ಲಿ ಪಂಚಮ ಸ್ಥಾನದಲ್ಲಿ ಬಂದಾಗ ಐದನೇ ಮನೆಯಲ್ಲಿ ಬಂದಾಗ ಶನಿ ಮಹಾರಾಜ ತೊಂದರೆ ಕೊಡ್ತಾನೆ ಐದನೇ ಮನೆಯಲ್ಲಿ ಬಂದಾಗ ನಿಮ್ಮ ಕೆಲಸ ಇಲ್ಲದಂತೆ ಮಾಡಿಬಿಡ್ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡ್ತಾನೆ ಇದೆಲ್ಲ ಸಮಸ್ಯೆಗಳನ್ನು ನೋಡ್ತಾನೆ ಇದು ಸಹಜವಾಗಿ ನಡೆಯುವಂಥದ್ದು ಆನಂತರ ಕೆಲವೊಂದು ಬಾರಿ ಎಂಟನೇ ಮನೆಗೆ ಬಂದಾಗ ಎಂಟನೇ ಮನೆ ಚಂದ್ರನಿಂದ ಎಂಟನೇ ಮನೆ ಚಂದ್ರನಿಂದ ಐದನೇ ಮನೆ ಆಗ ಸಮಸ್ಯೆಗಳು ಚಂದ್ರನಿಂದ ಎಂಟನೇ ಮನೆ ಅಷ್ಟಮ ಶನಿ ಚಂದ್ರನಿಂದ ಐದನೇ ಮನೆಗೆ ಬಂದಾಗ ಪಂಚಮ ಶನಿ ಆಗ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಅಲ್ವಾ ಅಂದರೆ ಪಂಚಮ ಶನಿ ಅಂದ್ರೇನು ಐದು ವರ್ಷದ ಶನಿ ಅಂತಲೇ ಅರ್ಥ ಪಂಚಮ ಶನಿ ಅಂದರೆ ಅಂದರೆ ಚಂದ್ರನಿಂದ ನಾಲ್ಕನೇ ಮನೆ ಚಂದ್ರನಿಂದ ಐದನೇ ಮನೆ ಆ ಐದು ವರ್ಷಗಳ ಕಾಲ ಚಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಆಪ್ಸ್ಟಕಲ್ಸನ್ನು ಉಂಟು ಮಾಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಏನಾಗುತ್ತೆ ನಾಲ್ಕನೇ ಮನೆ ಐದನೇ ಮನೆ ಗುರುವಿನ ದೃಷ್ಟಿ ಇರ್ತದೆ ಆಗ ಪರವಾಗಿಲ್ಲ ಅಲ್ವಾ ಸೊ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅಲ್ಲಿ ಒಂದು ಸಮಸ್ಯೆ ಬಿಟ್ಟರೆ ಸಾತಿಯಲ್ಲಿ ಸಮಸ್ಯೆ ಆಗುತ್ತೆ ಆಗಲ್ಲ ಸಾಡೆ ಸಾಧಿ ಸೆಟರ್ ಅಂತ ಕೇಳುತ್ತೆ ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗೋದು ಕ್ರಿಯೇಟ್ ಮಾಡಿಯೇ ಮಾಡಿದೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡದೆ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ ಯಾಕಂದ್ರೆ ನಿಮ್ಮ ಮನಸ್ಸು ಅದು ಏನು ಇಷ್ಟವರಿಗೆ ನೀವು ಒಂಥರ ನಿದ್ದೆಯಲ್ಲಿ ನಿಮಗೆ ಯಾವುದು ಗೊತ್ತಿಲ್ಲ ನಿಮಗೆ ಯಾರು ಕೂಡ ಹಿಂದ್ಗಡೆ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರಿಲ್ಲ ಅಥವಾ ನಿಮಗೆ ಆ ಒಂದು ಚಾಟಿ ಏಟಿನ ಭಯವೇ ಇಲ್ಲ ಈಗ ಶನಿ ಅದನ್ನು ಕ್ರಿಯೇಟ್ ಮಾಡ್ತಾನೆ ನೀವು ಎದ್ದು ಬಿಡ್ತೀರಾ ನೀವೇನು ಮಾಡ್ತೀರಾ ಏನಾದರೂ ಕೆಲಸ ಮಾಡ್ಕೊಳ್ಬೇಕಪ್ಪ ಏನಾದ್ರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕಂದ್ರೆ ಮೂವತ್ತು ವರ್ಷದಲ್ಲಿ ಆಗದಂತ ಕೆಲಸ ಸಡೆಸಿಯಲ್ಲಿ ಎಲ್ಲ ಆಗುತ್ತೆ ಯಾರಿಗೆ ಮಕ್ಕಳಾಗಲಿಲ್ಲ ಮದುವೆ ಆಗಿಲ್ಲ ಮನೆ ಮಾಡಿಲ್ಲ ಜಾಗ ತಗೊಂಡಿಲ್ಲ ಗಾಡಿ ತಗೊಂಡಿಲ್ಲ ಕೆಲಸ ಸರಿ ಇಲ್ಲ ಎಲ್ಲ ಸರಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆನಂತರ ನೋಡಿ ಒಂಥರ ಯಾವ ರೀತಿ ಆಗ್ತೀರಂದ್ರೆ ಈ ಕಬ್ಬಿನ ಜಲ್ಲೆಯನ್ನು ಮೆಷಿನಿಗೆ ಕೊಟ್ಟಾಗ ಹೇಗೆ ಇಲ್ಲಿಂದ ಹೋಗಿ ಅಲ್ಲಿಂದ ಬರುತ್ತಲ್ವ ಅಲ್ವಾ ಆ ಆಗಿ ಬಿಡ್ತೀರ ನೀವು ಕೂಡ ರೈಟ್ ತಾನೆ ಬಟ್ ಅಂತೂ ಇದ್ದೇ ಇರ್ತದೆ ಅಲ್ವಾ ಅಷ್ಟು ಒಳ್ಳೆ ಒಂದು ಜ್ಯೂಸನ್ನು ಪಡ್ಕೊಂಡೇ ಬರ್ತೀರ ನೀವು ವಿಶೇಷ ರೀತಿಯಲ್ಲಿ ರೈಟ್ ತಾನೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಶನಿ ಮಹಾರಾಜರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಮಾತಾಡಲಿ ಖಂಡಿತ ಮಾತಾಡ್ತೀನಿ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಹರ್ಷಿತಾ ಎಂ ವಿ ಅಂತ ಆಯ್ತಮ್ಮ ನನ್ನ ಡೇಟ್ ಆಫ್ ಬರ್ತ್ 8 5 1992 ಸರ್ ಓಕೆ ಸಮಯ ಹೇಳಿ ಮಾ 1049 ಬೆಳಿಗ್ಗೆ ಸರ್ 1049 ಬೆಳಿಗ್ಗೆ ಓಕೆ ಬೆಳಿಗ್ಗೆ ಹುಟ್ಟಿದಲ್ಲಿ ಉಷಾ ಉಡುಪಿ ಉಡುಪಿ ಸರ್ ಉಡುಪಿ ಹಾ ಓಕೆ ಪುಷಾ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಮ್ಮ ಹೌದು ಸರ್ ಹೌದು ಆ ಓಕೆ ಕೆಲಸದಲ್ಲಿ ಇದ್ದೀರಾ ಮಾ ಈಗ

ಹೌದು ಅಥವಾ ಈ ಜಾಗ ಈಗ ಏನಾಗುತ್ತೆ ಈಗ ನಿಮಗೆ ಏನು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ನಡೀತಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಅಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿರ್ತೀರ ಇಂಡಿಕೇಶನ್ ಅಮ್ಮ ತುಂಬಾನೇ ಸಾಧನೆ ಮಾಡಿರ್ತೀರ ಒಂದು ತೀವ್ರವಾದ ಇಚ್ಛೆ ಹೆಸರು ಮಾಡ್ಬೇಕಂತ ಆ ಹೆಸರು ಮಾಡೋಕ್ಕಂತ ತೀವ್ರ ಇಚ್ಛೆಯಲ್ಲಿ ಹೋಗ್ತಾ ಇದ್ದೀರಲ್ಲಮ್ಮ ಈಗ ಕೂಡ ಆ ಖಂಡಿತ ಮ್ಯಾನಿಫೆಸ್ಟೇಷನ್ ಆಗುತ್ತಮ್ಮ ನಿಮಗೆ ನನ್ನ ಲೆಕ್ಕದಲ್ಲಿ ಈ ಜಾತಕ ಅಂತ ಪ್ರಾಬ್ಲಮೆಟಿಕ್ ಅಲ್ಲಮ್ಮ ಭಗವಂತ ಒಳ್ಳೆ ಲೈಫ್ ಕೊಟ್ಟಿದ್ದಾನೆ ನಿಮಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಬಟ್ ಈ ಜಾತಕದಲ್ಲಿ ಸ್ವಲ್ಪ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಒಂದು ನಿಮಗೆ ಮಂಗಳ ತೊಂದರೆ ಕೊಡ್ತಾನೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾದ್ರೆ ಸ್ವಲ್ಪ ಟೆಂಪಲ್ ಟೆಂಪಲ್ಗೆ ಹೋಗುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು ಸ್ವಲ್ಪ ನಿಮಗಿಂತ ಚಿಕ್ಕವ್ರು ಯಾರಾದ್ರೂ ಇದ್ದರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡುವಂಥದ್ದು ಆನಂತರ ನಿಮ್ಮಿಂದ ಸಾಧ್ಯ ಆದರೆ ನಿಮ್ಮ ಸ್ಯಾಲ್ರಿಯಿಂದ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನು ಆರ್ಮಿ ವೆಲ್ಫೇರ್ ಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಸೊ ಇದನ್ನು ನೀವು ಮಾಡ್ಕೊಂಡು ಮಂಗಳ ಚೆನ್ನಾಗಿರ್ತಾನೆ ಮಂಗಳ ಚೆನ್ನಾಗಿದ್ದಾಗ ಈ ಜಾತಕ ಹಿಂತಿರುಗಿ ನೋಡುವಂತಿಲ್ಲಮ್ಮ ಈ ಜಾತ ಈಗ ಮಚ್ಚ ಬೆಟರ್ ಅಂತ ಹೇಳ್ತಾನೆ ತುಂಬ ಒಳ್ಳೆ ರಿಸಲ್ಟ್ ಇರ್ತದೆ ಯಾಕಂದ್ರೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಇರ್ಬೋದು ತರ್ಟಿ ಟು ತರ್ಟಿ ನೈನ್ ಇರ್ಬೋದು ಫೋರ್ಟಿ ಟು ಫೋರ್ಟಿ ನೈನ್ ಇರ್ಬೋದು ಭಗವಂತ ಒಳ್ಳೆ ರಿಸಲ್ಟ್ ಅನ್ನೇ ಕೊಟ್ಟಿರ್ತಾನಮ್ಮ ಡೋಂಟ್ ವರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಅಬ್ಸ್ಟಕಲ್ಸ್ ಎಲ್ಲಿಂದ ಬರ್ಬೋದು ನಿಮಗೆ ಅದನ್ನೇ ಹೇಳಿಡ್ತೇನೆ ಅಬ್ಸ್ಟಕಲ್ಸ್ ನಿಮಗೆ ಮದುವೆ ಜೀವನದಲ್ಲಿ ಅಬ್ಸ್ಟಕಲ್ಸ್ ಉಂಟಮ್ಮ ಆಗ ಮದುವೆ ಆಗುವಂಥ ಅಲ್ಲಿ ಸರಿಯಾದ ರೀತಿಯಲ್ಲಿ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಮೇಡಮ್ ತುಂಬ ಒಳ್ಳೆ ರಿಸಲ್ಟ್ ಬರ್ತಮ್ಮ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಈಡೇ ಇರ್ತವೆ ಅಂತ ಒಂದು ಇಂಡಿಕೇಶನ್ ಮತ್ತೊಂದು ಮಾಡ್ಕೊಳ್ಳಿ ಒಳ್ಳೇದಾಗಲೀತಾರೆ ರೈಟ್ ಓಕೆ ಸರಿ ಒಳ್ಳೇದಾಗಿ ಮಹು ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಬಹಳ ರ್ಯಾರ್ ಜಾತಕ ಇಂಥದ್ದಿರುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಳ್ಳೇದಾಗಬೇಕಾದ್ರೆ ಅದು ತುಂಬ ಜಾತಕ ಇರಲ್ಲ ರೈಟ್ ತಾನೇ ಸೊ ಬಟ್ ಏನೇ ಇದ್ದರೂ ಕೂಡ ಭಗವಂತ ಒಂದರಲ್ಲಂತೂ ಏನೋ ನ್ಯೂನ್ತೆಯನ್ನು ಕೊಟ್ಟಿರ್ತಾನೆ ಯಾಕಂದರೆ ಶನಿ ಮಹಾರಾಜ ಎಲ್ಲಾದರೂ ಒಂದು ಕಡೆ ಇರಬೇಕು ರಾಹು ಮಹಾರಾಜ ಎಲ್ಲಾದ್ರೂ ಒಂದು ಕಡೆ ಇರಬೇಕು ಕೇತು ಮಹಾರಾಜೆಲ್ಲಾದರೂ ಒಂದು ಕಡೆ ಇರಬೇಕು ಇರಬೇಕು ತಾನೆ ಸೊ ಅಲ್ಲಿಂದ ನಿಮಗೆ ಉಂಟು ಆದರೆ ಈ ಜಾತಕದಲ್ಲಿ ಸಪ್ತಮದ ಭಾವ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಇದೆಲ್ಲ ಸ್ವಲ್ಪ ಒಳಗಾಗಿರುವಂತದ್ದು ಅದಕ್ಕೋಸ್ಕರ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಅದು ಬಿಟ್ಟರೆ ಬೇರೆ ಏನು ಕೂಡ ಸಮಸ್ಯೆ ಇಷ್ಟವರೆ ಕೂಡ ಇಲ್ಲ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಅದು ಮಾಡ್ತಾರೆ ಓಕೆ ತುಂಬ ಚೆನ್ನಾಗಿತ್ತು ಈಗೇನು ಮಾಡೋಣ ಬಂದ್ ಬೇಡ ಈಗ ಗೊತ್ತಾಯ್ತು ಹಾಗಾದರೆ ಮಿಥುನ್ ಲಗ್ನದವರು ಹೆದರುವಂಥ ಅವಶ್ಯಕತೆ ಇಲ್ಲ ತಾನೆ ಇನ್ನೊಂದು ಐದು ವರ್ಷಗಳ ಕಾಲ ಪರವಾಗಿಲ್ಲ ಅದರ ಜೊತೆಗೆ ಗುರು ಈಗ ಹತ್ತನೇ ಮನೆಗೆ ಬಂದಿದ್ದಾನೆ ಇನ್ನು ಹನ್ನೊಂದನೇ ಮನೆಗೆ ಹೋಗ್ತಾನೆ ಅಲ್ಲಿ ಕೂಡ ಒಂದು ಎರಡು ವರ್ಷಗಳ ಕಾಲ ನಿಮಗೆ ಅಂಥದ್ದೇನು ಪ್ರಾಬ್ಲಮ್ ಅಲ್ಲ ತುಂಬ ಚೆನ್ನಾಗಿರ್ತಾರೆ ಇಷ್ಟವ್ರಿಗೆ ಏನೆಲ್ಲ ಅನುಭವ ಮಾಡ್ಕೊಂಡು ಬಂದೆ ಯಾಕಂದ್ರೆ ಇಷ್ಟವ್ರಿಗೆ ಏನಾಗುತ್ತೆ ಅಂದರೆ ಶನಿ ಮಹಾರಾಜ ಆರನೇ ಮನೆಯಲ್ಲಿದ್ದ ಏಳನೇ ಮನೆಯಲ್ಲಿದ್ದ ಎಂಟನೇ ಮನೆಯಲ್ಲಿದ್ದ ಹಾಗಾದರೆ ಏನಲ್ಲಿ ಇಂಡಿಕೇಶನ್ ಬಂತೀಗ ಶನಿ ಮಹಾರಾಜನ ಭ್ರಮಣ ಆರನೇ ಮನೆಯಲ್ಲೇ ಏಳನೇ ಮನೆಯಲ್ಲೇ ಎಂಟನೇ ಮನೆ ಈಗ ಒಂಬತ್ತನೇ ಮನೆ ಈಗ ಭಾಗ್ಯ ಹಾಗಾದರೆ ಆ ಒಂದು ಏಳುವರೆ ವರ್ಷಗಳಲ್ಲಿ ಏಳುವರೆ ವರ್ಷಗಳಲ್ಲಿ ನಿಮ್ಮ ಮದುವೆ ಜೀವನದಲ್ಲಿ ಬಹಳಷ್ಟು ಸಂಕಟಗಳನ್ನು ಎದುರಿಸಿ ಆಯಿತಾ ಬಿಸ್ನೆಸ್ಸಲ್ಲಿ ಅಲ್ಲಿ ಪ್ರಾಬ್ಲಮ್ ಆಯಿತಾ ಹಣಕಾಸು ಕೂಡ ಪ್ರಾಬ್ಲಮ್ ಆಯಿತಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತಾ ತಾಯಿಗೆ ಸಂಬಂಧಪಟ್ಟ ತೊಂದರೆ ಆಯಿತಾ ಆಯಿತು ತಾನೇ ಹೌದಾ ಅಲ್ವ ಕೇಳಿ ಅಲ್ವಾ ರೈಟಾ ಸೊ ಇಂಥ ಬರೋದು ಓಕೆ ಹಾಗಾದರೆ ರಜೆ ಇನ್ನು ಮೂರು ಇನ್ನೊಂದು ಏಳುವರೆ ವರ್ಷಗಳ ಕಾಲ ಆತ ಎಲ್ಲಿ ಭ್ರಮಣ ಮಾಡ್ತಾನೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ಭ್ರಮಣ ಮಾಡ್ತಾನೆ ಅಲ್ಲಿ ಕೆಲಸ ಭಾಗ್ಯ ಬಿಸ್ನೆಸ್ ಇದೆಲ್ಲವೂ ಕೂಡ ಇಂಪ್ರೂವ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾನದ ಡೆಫಿನೆಟ್ ಆಗಿ ಆತನಿಗೆ ಒಳ್ಳೆ ಪಾರ್ಟ್ ಅದು ಯಾವುದು ನಿಮ್ಮ ಒಂಬತ್ತನೇ ಮನೆ ಹತ್ತಿರ ಮನೆ ಹನ್ನೊಂದನೇ ಮನೆ ಆತನಿಗೆ ಬಹಳ ಒಳ್ಳೆ ಪಾಠ ಅದು ಅಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಮಾಡಿ ಈಗ ಶನಿ ಮಹಾರಾಜ ಒಂಬತ್ತನೇ ಮನೆ ಬಂದಾಗ ಏನಾಗುತ್ತೆ ಅದು ಆ್ಯಕ್ಚುಲಿ ಗುರುವಿನ ಜಾಗ ಶನಿ ಮಹಾರಾಜ ಬಂದ ಗುರು ಮತ್ತೆ ಶನಿಯ ಕಾಂಬಿನೇಷನ್ ಆಯಿತು ಸೊ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರಿತೀವಿ ಓಕೆ ಈ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಡುತ್ತೆ ಹಾಗಾದರೆ ಇನ್ನು ಮುಂದಿನ ದಿನಗಳು ಬಹಳ ಆಶಾದಾಯಕ ತಾನೆ ತುಂಬ ಚೆನ್ನಾಗಿರುತ್ತೆ ತಾನೆ ಅದಕ್ಕಿಂತಲೂ ಮುಂಚೆ ನಿಮಗೆ ಗೊತ್ತಾ ಈಗ ಏಳುವರೆ ವರ್ಷ ಅಂತೂ ಹೇಳಿದೆ ನಿಮಗೆ ಯಾಕಂದರೆ ಶನಿ ಮಹಾರಾಜ ವೃಶ್ಚಿಕ ರಾಶಿಯಲ್ಲಿ ಭ್ರಮಣ ಮಾಡಿದಾಗ ಆನಂತರ ಶನಿ ಮಹಾರಾಜ ನಿಮಗೆ ಸಪ್ತಮದಲ್ಲಿ ಅಂದರೆ ಧನು ರಾಶಿಯಲ್ಲಿ ಭ್ರಮಣ ಮಾಡಿದಾಗ ಮಕರ ರಾಶಿಯಲ್ಲಿ ಭ್ರಮಣ ಮಾಡಿದಾಗ ಅಲ್ಲಿ ಯಾವುದು ಇನ್ಫ್ಲುಯೆನ್ಸ್ ಆಯಿತೀಗ ಮದುವೆ ವಿಚಾರ ವಿಶೇಷವಾಗಿ ಇನ್ಫ್ಲುಯೆನ್ಸ್ ಆಗಿರಬೇಕು ಅಲ್ಲಿ ಇನ್ಸಲ್ಟ್ ಆಗಿರುತ್ತೆ ಆಗಿರ್ತದೆ ಡಿಸ್ಕನೆಕ್ಟ್ ಆಗಿರ್ತದೆ ತೊಂದರೆ ಆಗಿರ್ತದೆ ಅಲ್ವಾ ಅದನ್ನು ಅನುಭವಿಸಿ ಆಲ್ರೆಡಿ ಬಂದಿದ್ದೀರಾ ನೀವು ರೈಟ್ ತಾನೇ ಇದೆಲ್ಲವನ್ನು ಅನುಭವಿಸ್ಕೊಂಡು ಬಂದಿದ್ದೀರ ಅದು ಬಿಸ್ನೆಸ್ ತೊಂದರೆ ಆಗಿರ್ತದೆ ನಿಮ್ಮ ಒಂದು ಏನು ಹೇಳ್ತಾರೆ ನಿಮ್ಮ ಮದುವೆ ಜೀವನ ಬಿಸ್ನೆಸ್ ಆನಂತರ ನಿಮ್ಮ ಟ್ರಾವೆಲಿಂಗ್ ಎಲ್ಲವೂ ಕೂಡ ಎಲ್ಲ ದೂರ ಎಲ್ಲ ಹೋಗಿ ಪಡೆದಿಂದ ಬಂದಿರ್ತೀರ ವಿದೇಶಕ್ಕೆ ಹೋಗಿ ಅಲ್ಲಿಂದ ಬಾಲ ಮುರಿದುಕೊಂಡು ಬಂದಿರ್ತೀರ ಇಂಥದ್ದೆಲ್ಲ ಅಂತೂ ಕ್ರಿಯೇಟ್ ಆಗಿರುವಂಥದ್ದು ಆ ಸಂದರ್ಭ ಅಲ್ವಾ ಅದು ಅದಕ್ಕಿಂತಲ ಮುಂಚೆ ಅದಕ್ಕಿಂತ ಮುಂಚೆ ಏಳುವರೆ ವರ್ಷ ಹೋಯಿತು ತಾನೆ ಅದಕ್ಕಿಂತ ಮುಂಚೆ ಆಗ ಶನಿ ಮಹಾರಾಜ ಸಿಂಹ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಆನಂತರ ನಿಮ್ಮ ತುಲಾ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದೆ ಏಳುವರೆ ವರ್ಷ ಆ ಮೂಮೆಂಟಲ್ಲಿ ಮಾನಸಿಕ ರೀತಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ತಾನೆ ಬೇರೆಯವರಿಗೂ ಕೂಡ ಕಿರುಕುಳ ಕೊಟ್ಟಿದ್ದಿರ್ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಿರ್ತಾನೆ ಅದು ವಿಷಯ ಬೇರೆ ಹಾಗಾದರೆ ಈ ಒಂದು ಸಾಧಾರಣ ಮಟ್ಟಿಗೆ ಶನಿಯ ಒಂದು ಹದಿನೈದು ವರ್ಷದ ಭ್ರಮಣದಲ್ಲಿ ಹದಿನೈದು ವರ್ಷದ ಭ್ರಮಣದಲ್ಲಿ ಬಹಳಷ್ಟು ಎಷ್ಟು ವಿಚಾರಗಳನ್ನು ಕಲಿಸ್ಕೊಟ್ಟಿದ್ದಾನೆ ಅಂತ ಭಾಳಷ್ಟು ಸ್ವಲ್ಪ ಒಳ್ಳೆಯದು ಮಾಡಿದ್ದಾನೆ ಅದಕ್ಕಿಂತ ಹೆಚ್ಚು ಸ್ವಲ್ಪ ಕೆಟ್ಟದೇ ಮಾಡಿರಬೇಕ ರೈಟ್ ತಾನೆ ಅಂತ ಪರಿ ಓಕೆ ಹಾಗಾದರೆ ಇನ್ನು ಬರುವಂತಹ ಏಳುವರೆ ವರ್ಷಗಳ ಕಾಲ ನೋ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತೀರ ಅಲ್ಲೂ ಹಿಸ್ಟೋರಿಗೆ ಏನೆಲ್ಲ ಇಮೋಷ್ನಾಗಿ ಡಿಸ್ಟರ್ಬೆನ್ಸ್ ಆಗಿದ್ರಿ ಮದುವೆ ಅದು ಇದು ಅಂತ ಸಮಸ್ಯೆ ಇತ್ತು ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ರೈಟ ತುಂಬ ಫೇವರಬಲಾಗಿ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಆಗಿ ಬಂದೇ ಬರುತ್ತೆ ಇದು ಶನಿ ಮಹಾರಾಜನ ಕರಾಮತ ಅಂತ ಹೇಳ್ದೇ ತುಂಬ ಚೆನ್ನಾಗಿರುತ್ತೆ ಶನಿ ಮಹಾರಾಜನ ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಹೋಗಿ ಗೂಬೆ ಕೂರಿಸೋದಂತೂ ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಓಕೆನಾ

ಅಮ್ಮ ಅವನು ಸಮಯ ಹೇಳಿ ತಾಯಿ ಏನಮ್ಮ ನೀವೆಲ್ಲ ಮಾಡ್ತೀರಾ ಗಡ್ಬಡ್ ಮಾಡ್ತೀರಾ ಯಾವಾಗ ಬೆಳಿಗ್ಗೆ ನಮ್ಮ ರಾತ್ರಿ ಸಂಜೆ ಬೆಳಿಗ್ಗೆ ನಾಲ್ಕು ಹಾ ಓಕೆ ಪರವಾಗಿಲ್ಲ ಓಕೆ ಒಂದು ನಕ್ಷತ್ರ ಯಾವ್ದಮ್ಮ ಓಕೆ ಪೂರ್ವಾಷಣ ನಕ್ಷತ್ರ ಧನುರಾಶಿ ಜಾತಕಮೆದು ರೈಟ್ ತಾನೇ ಓಕೆನಾ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕ ನಾವು ಒಂದು ಮಾತಂದು ಹೇಳ್ತೀನಮ್ಮ ಇದು ಈ ಜಾತಕ ಏನು ಉಂಟಂದರೆ ಮುಖ್ಯವಾಗಿ ಅವ್ರಿಗೇನು ಹೇಳ್ಬೇಕಂದ್ರೆ ಏನು ಕೋಪ ಬರ್ತಾ ಇದೆ ಅಥವಾ ಏನವ್ರದ ಬುದ್ಧಿ ವಕ್ರಿಯಾಗಿದೆ ಅದನ್ನು ಮೊದಲು ಸರಿ ಮಾಡಬೇಕಮ್ಮ ಯಾಕಂದರೆ ಈ ಜಾತಕ ಪ್ರಾಬ್ಲಮೆಟಿಕ್ ಅಲ್ಲ ಈ ಜಾತಕ ಇದು ಅಲ್ಟಿಮೇಟ್ ಜಾತಕ ಬಹಳ ಒಳ್ಳೆ ಜಾತಕಮ್ಮ ಬಹಳ ಚೆನ್ನಾಗಿದೆ ಕೆಲಸ ಮಾಡುವಂಥ ಜಾತಕ ಅವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಅವರ ತಪ್ಪಮ್ಮ ಜಾತಕದ ತಪ್ಪೊಂದು ಖಂಡಿತ ಅಲ್ಲ ರೈಟ್ ತಾನೆ ಅವರು ಆ ವೇಯನ್ನು ಹುಡುಕೊಳ್ಬೇಕು ಆ ವೇಯಲ್ಲಿ ಅವ್ರು ಹೋಗಬೇಕು ಯಾವಾಗಲೂ ಆರಾಮನೆ ಮಾಡ್ತಾ ಇರೋದು ಯಾವಾಗಲೂ ಶುಕ್ರನರಲ್ಲಿ ಅಂದರೆ ಫ್ರೆಂಡ್ಸ್ ಇರ್ಬೋದು ಆರಾಮ ಮಾಡ್ತಾ ಇರೋದು ಕೋಪ ಬರುವಂತದ್ದು ಯಾರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥದ್ದು ಯಾವುದೇ ಕೆಲಸ ಸರಿಯಾಗಿ ಮಾಡದೇ ಇರುವಂತದ್ದು ಇದೆಲ್ಲ ಮಾಡಿದಾಗ ಲೈಫೇಗಮ್ಮ ಮುಂದುವರಿತದೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಬೇಕು ತಾನೇ ಅಲ್ಲ ಅದು ತುಂಬಾ ಪ್ರಾಬ್ಲಮೆಟಿಕ್ ಅಮ್ಮ ನೋಡಿ ಒಂದು ಮಾತು ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿ ಪ್ರಾಬ್ಲಮ್ ಯಾಕೆ ಆಗಿದೆ ಅದು ವಿಷಯ ಓಕೆ ಯಾಕೆ ಪ್ರಾಬ್ಲಮ್ ಆಗಿದೆ ಯಾಕಂದರೆ ನಡೆಯುವುದು ರಾಹು ದೇಶ ಇಲ್ಲಿ ರೈಟ್ ತಾನೇ ನಡೆಯುವುದು ರಾಹು ದೇಶ ರಾಹು ಇದನ್ನೇ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಅಂತೂ ಕೊಡೋದಿಲ್ಲ ತಾನೆ ಆನಂತರ ರಾಹು ಇರುವಂಥ ನಕ್ಷತ್ರ ಅದು ಚಂದ್ರ ನಕ್ಷತ್ರ ಚಂದ್ರ ಚಂದ್ರಮ ಬಂದು ಹಾಗಾದರೆ ಯಾರು ತೊಂದರೆ ಪಾರ್ಟ್ನರ್ ಮುಖಾಂತರ ತೊಂದರೆ ಆಗಿರ್ತದೆ ಪಾರ್ಟ್ನರ್ಶಿಪ್ ಮಾಡಿ ತೊಂದರೆ ಆಗಿರ್ತದೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಆಗಿರ್ತದೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಹೋಗಿ ತೊಂದರೆ ಆಗಿರ್ತದೆ ಹಣಕಾಸು ಒಂದು ವಿಪರೀತ ತೊಂದರೆ ತೊಂದ ಹಣಕಾಸಿನ ಸಂಬಂಧದಲ್ಲಿ ವಿಪರೀತ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾರೆ ಇಂಡಿಕೇಷನ್ ಉಂಟಮ್ಮ ಬಟ್ ಅವರ ಏಜ್ ಸೀರೀಸನ್ನು ನೋಡಿದಾಗ ನಿಜವಾಗಿ ಏಜ್ ಸೀರೀಸನ್ನು ನೋಡಿದ್ರೆ ಇದು ಒಳ್ಳೆ ರಿಸಲ್ಟ್ ಅಂದ್ರೆ ನನ್ಗೊಂದು ಮಾತೀಮ ಅವ್ರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರೊಳಗಡೆ ಮ್ಯಾರೇಜ್ ಆಗುವಂತ ಯೋಗ ಕ್ರಿಯೇಟ್ ಆಗಿದೆ ಮ್ಯಾರೇಜ್ ಆಯ್ತಮ್ಮ ಅವ್ರಿಗೆ ಓಕೆ ಅದು ಪ್ರಾಬ್ಲಮ್ ಯಾಕೆ ಯಾಕೆ ಪ್ರಾಬ್ಲಮ್ ಯಾಕಂದರೆ ಅದೇ ಹೇಳಿದು ಪಾರ್ಟ್ನಶಿಂದು ಪ್ರಾಬ್ಲಮ್ ಅಂತ ಯಾಕಂದರೆ ರಾಹು ಅತ್ಸು ತೊಂದರೆ ಕೊಡುತ್ತೆ ಹಾಗಾದರೆ ರಾಹುಗೆ ಬೇಕಾಗಿ ಪರಿಹಾರ ಮಾಡಬೇಕಾಗುತ್ತೆ ರಾಹುವನ್ನು ಸರಿಯಾಗಿ ಇಟ್ಕೊಂಡಾಗ ನನ್ನ ಲೆಕ್ಕದಲ್ಲಿ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅವರ ಲೈಫಲ್ಲಿ ಸಾಧ್ಯತೆ ಉಂಟು ಅಂತ ಹೇಳ್ತೀನಮ್ಮ ರಾಹುಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೇದಾಗಿ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇವನಿಗೆ ಏಳು ಸುತ್ತು ನಿವಾರಳಿಸು ಅದನ್ನು ಒಂದು ಪೇಪರಲ್ಲಿ ಕಟ್ಟಿ ದೂರ ಬಿಸಾಡಬೇಕಮ್ಮ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ಅವನ ಪಾಲಿಗೆ ಕೊಡುತ್ತೆ ಇದನ್ನು ನಲ್ವತ್ತ್ಮೂರು ದಿನ ಮಾಡ್ಕೊಳ್ಬೇಕಮ್ಮ ಫೋಟಿ ಕಪ್ಪು ಉದ್ದಮ್ಮ ಫೋರ್ಟಿ ತ್ರೀ ಡೇಸ್ ಮಾಡ್ಕೊಳ್ಬೇಕಮ್ಮ ಆನಂತರ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಕುಮಾರಧಾರೆಯಲ್ಲಿ ಸ್ನಾನ ಮಾಡಬೇಕಮ್ಮ ಆನಂತರ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಎರಡು ದೇವಸ್ಥಾನ ಇದೆ ಅದು ಅಲ್ಲಿ ಎರಡೂ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬರಬೇಕಮ್ಮ ಬಹಳ ಶುದ್ಧಾಚಾರದಿಂದ ಹೋಗಬೇಕಂತ ಅನಿವಾರ್ಯತೆ ಉಂಟಮ್ಮ ಆನಂತರ ಅಲ್ಲಿಂದ ಬರುವಾಗ ಕುಮಾರಧಾರೆಯಿಂದ ಒಂದು ಕ್ಯಾನಲ್ಲಿ ನೀರನ್ನು ಹೊತ್ತುಕೊಂಡು ಬನ್ನಿಮ್ಮ ಆ ನೀರನ್ನು ಪ್ರತಿದಿನ ಇವನು ಸ್ನಾನ ಮಾಡುವಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಆದರೂ ಕೂಡ ನೀರನ್ನು ಕುಮಾರಧಾರೆಯ ನೀರನ್ನು ಅವನ ಬಾಲ್ಡಿಗೆ ಅಂದರೆ ಸ್ನಾನ ಮಾಡುವುದಕ್ಕೆ ಹಾಕಿ ಸ್ನಾನ ಮಾಡಿಸಿಮ್ಮ ಆಗ ರಾಹುವಿನ ಎಫೆಕ್ಟ್ ಏನು ಉಂಟಮ್ಮ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರಾಹುವಿನ ಎಫೆಕ್ಟ್ ಕಡಿಮೆ ಆಗದಾಗ ಡೆಫಿನೆಟ್ ಆಗಿ ಈ ಜಾತಕ ಮುಂದುವರಿಯುತ್ತೆ ಈ ಜಾತಕ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಶುಕ್ರ ಎಫ್ಲಿಕ್ಶನ್ ಅಲ್ಲಿದ್ದಾನೆ ಶುಕ್ರ ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ ಶುಕ್ರ ಪ್ರಾಬ್ಲಮ್ ಅಂದ್ರೆ ಯಾವಾಗ ಮದುವೆ ಆಯಿತು ಅಲ್ಲಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಲೆವೆಲಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ನಮ್ಮ ಬುದ್ಧಿನೇ ಸರಿ ಅಂತ ಒಂದು ಪರಿಸ್ಥಿತಿ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡೋದು ಅದಕ್ಕೆ ರಾಹುವಿನ ಸಮಸ್ಯೆ ನಾನು ಹೇಳಿದ ಈ ರೆಮಿಡಿಯನ್ನು ನೀವು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕಾಣುವಂಥ ಕಾಣುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಮಾಹ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಒಳ್ಳೇದಾಗ್ಲಿ ರೈಟ್ ಓಕೆ ಓಕೆ ಒಳ್ಳೇದಾಗ್ಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೊಮ್ಮೆ ಹೀಗೇನಲ್ವ ಯಾಕೆಂದರೆ ಯಾಕಂದರೆ ಏನು ಗೊತ್ತಾ ಜಾತಕದಲ್ಲಿ ಒಂದು ಏಜ್ ಸಿರೀಸ್ ನಡೀತಾ ಇರ್ತದೆ ಅಲ್ವಾ ಇನ್ನೊಂದು ಕಡೆ ದಶಾಭುಕ್ತಿ ನಡೀತಾ ಇರ್ತದೆ ಅಲ್ವಾ ದಶಾಭುಕ್ತಿ ಈಗ ದಶಾಭುಕ್ತಿಗೆ ಏನಾಗುತ್ತೆ ದಶಾಭುಕ್ತಿಯಲ್ಲಿ ದಶಾಭುಕ್ತಿಯನ್ನು ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು ಬಟ್ ಏಜ್ ಸಿರೀಸ್ ಚೆನ್ನಾಗಿದ್ದಾಗ ಅಲ್ವಾ ಅದಕ್ಕೆ ನಿಮ್ಮ ಮಂಡೆ ಉಪಯೋಗ ಮಾಡಬೇಕಾಗುತ್ತೆ ಕಾಮನ್ ಸೆನ್ಸ್ ಉಪಯೋಗ ಮಾಡಬೇಕಾ ಆ ನಂತರದಲ್ಲಿ ಹೋಗಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಅಮ್ಮ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೇ ಓಕೆ ನಾವು ಒಂದು ಒಳ್ಳೆ ಜಾತಕ ಬಟ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅವರೇ ಇದು ಕೆಲ ಕೆಲವೊಮ್ಮೆ ಅಹಂ ಬ್ರಹ್ಮಾಸ್ಮಿ ನಮ್ಮ ಸಮಸ್ಯೆಯನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಯಾರು ಕೂಡ ಬೇಕಾಗಿಲ್ಲಪ್ಪ ಓಕೆ ಮಿಥುನ ಲಗ್ನಕ್ಕೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಯಾರಿಗೆಲ್ಲ ಶನಿದಶ ನಡೀತಂಟು ಶನಿ ಭಕ್ತಿ ನಡೀತಂಟು ಶನಿ ಅಂತರ ನಡೀತೊಂಡು ಅವರಿಗೆಲ್ಲ ಅಲ್ಟಿಮೇಟ್ ರಿಸಲ್ಟನ್ನು ಕೊಟ್ಟೆ ಕೊಡ್ತಾನೆ ಯಾರಿಗೆ ಮಿಥುನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಶನಿ ಮಹಾರಾಜನಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದನ್ನು ಪಡ್ಕೊಳ್ಳಿಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾನೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಆಶಾದಾಯಕ ನಾನು ಹೇಳ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೋಗುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಅದು ಯಾಕಂದರೆ ಏನಾಗುತ್ತೆ ಗೊತ್ತಾ ಶನಿ ಮಹಾರಾಜ ನಿಮಗೆ ಮೇ ಒಂದನೇ ತಾರೀಕಿನ ನಂತರ ಶನಿ ಮಹಾರಾಜ ಭಾಗ್ಯದಲ್ಲಿ ಹತ್ತನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಅದರ ಜೊತೆಗೆ ಕುಜ ಭಾಗ್ಯದಲ್ಲಿ ಆತ ಏನು ಮಾಡ್ತಾನೆ ಆತ ತನ್ನ ಒಂದು ದಿಗ್ಬಲಿ ರಾಶಿಗೆ ಹತ್ತಿರದಲ್ಲಿರ್ತಾನೆ ಓಕೆ ದಿಗ್ಬಲಿ ರಾಶಿ ಉಚ್ಚ ರಾಶಿಗೆ ಹತ್ತಿರದಲ್ಲಿರ್ತಾನೆ ಇರ್ತಾನೆ ಅಂದರೆ ಆತ ಹತ್ತನೇ ಮನೆಯಲ್ಲಿ ಉಚ್ಚನಾಗಿಬಿಡ್ತಾನೆ ಹತ್ತನೇ ಮನೆಯಲ್ಲಿ ದಿಗ್ಬಲಿನೂ ಆಗಿಬಿಡ್ತದೆ ಅಲ್ಲಿನೇ ಹತ್ತಿರ ಹಾಗಾದರೆ ಇನ್ನು ಮುಂದಿನ ದಿನಗಳು ನಾನು ಹೇಳಿದ್ರೆ ಇನ್ನು ಮುಂದಿನ ದಿನಗಳು ಕಡಿಮೆ ಅಂದರೂ ಕೂಡ ಒಂದು ಎರಡೂವರೆ ವರ್ಷಗಳ ಕಾಲಗಳು ಏನುಂಟು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುವಂಥದ್ದು ಮಹತ್ತರವಾದ ಒಂದು ಚೇಂಜಸ್ ಅನ್ನು ತರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ವರ್ಕ್ ಆಗುತ್ತೆ ಅವರೆಲ್ಲರಿಗೂ ಬೇಕಾಗಿ ಶನಿ ಮಹಾರಾಜ ಒಂದು ಒಳ್ಳೆ ವರದಾನವನ್ನು ಇಟ್ಕೊಂಡು ಬಂದಿದ್ದಾನಪ್ಪ ತುಂಬಾ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ ಯಾವುದೇ ಪರಿಹಾರಗಳ ಅಗತ್ಯ ಇಲ್ಲ ನಮ್ಮ ನಡ ನಡವಳಿಕೆಯನ್ನು ಸರಿಯಾಗಿ ಇಟ್ಕೊಂಡಾಗ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಈಗೇನು ಲಗ್ನ ಮತ್ತು ಕರ್ಕಾಟಕ ರಾಶಿ ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾಕೋ ಗೊತ್ತಿಲ್ಲ ತುಂಬಾ ಟೆನ್ಶನ್ ಅಲ್ಲಿರೋ ಕರೆ ಮಾಡಿರಬೇಕು ನೋಡೋಣ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ದೀರಮ್ಮ ನಾವು ಇಲ್ಲಿ ಕೆರ್ನಾಗರ ಹಾಸನ ಡಿಸ್ಟ್ರಿಕ್ಟಿಂದ ಮಾತಾಡ್ತಿರೋದು ಕೆರ್ನಾಗರ ತಾಲೂಕಿಂದ ಸರ್ ಆಯ್ತಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕು ತಾಯಿ ನಿಮ್ಮ ಹೆಸರು ನಮ್ಮ ಹೆಸರು ಸವಿತಾ ಅಂತ ಓಕೆ ಮಗಳ ಬಗ್ಗೆ ತಿಳ್ಕೊಬೇಕಿತ್ತು ಸರ್ ಆಯ್ತಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಗಳು ಲಕ್ಷ್ಮಿ ಪಿ ಅಂತ ಶುಕ್ರವಾರ ಹುಟ್ಟಿದ್ದು ಹತ್ತನೇ ತಿಂಗಳು ಹದಿನೈದನೇ ತಾರೀಖು ಅಯ್ಯೋ ಬಾಪ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸರ್ ಓಕೆ ಸಮಯ ಹೇಳಿಮ್ಮ ಸರ್ ಅವಳು ಇಂಜಿನಿಯರ್ ಮುಗ್ಸಿದಾಳೆ ಅವಳಿಗೆ ಎಲ್ಲೂ ಜಾಬ್ ಆಗ್ತಾ ಇಲ್ಲ ಸರ್ ಜಾಬ್ ಮನೆ ಬಿಟ್ಟು ದೂರ ಹೋಗ್ಬೇಕಂತ ಉಂಟು ಈಗ ತುಂಬಾ ಟೆನ್ಷನ್ ನಲ್ಲಿ ಇರ್ತಾರೆ ಎಲ್ಲಕ್ಕಿಂತ ಮುಂಚೆ ಈಗ ಟೆನ್ಷನ್ ಕಡಿಮೆ ಮಾಡ್ಬೇಕಾದ್ರೆ ಸಮಯ ಕೊಡಿಮ್ಮ ನಂಗೆ ಅವ್ರದ್ದು ಹಾ ಅವರ ಸಮಯ ಹೇಳಿ ತಾಯಿ ಅವ್ರ ಸಮಯ ಅಂದ್ರೆ ಅಮ್ಮ ಹುಟ್ಟಿದ ಸಮಯ ಹೇಳಿ ಹುಟ್ಟಿದ್ದು ಶುಕ್ರವಾರ ನೈಟ್ ಸರ್ ಹತ್ತು ಹತ್ರ ಹತ್ರಲ್ಲಿ ಹುಟ್ಟಿರೋದು ಸರ್ ಹತ್ತು ಹತ್ರದಲ್ಲಿ ಹುಟ್ಟಿರೋದಾ ಆ ಅಷ್ಟರಂತೆ ಅಷ್ಟ ನಿಮಿಷದಲ್ಲೇ ಊಟಿರ ಅದು ಓಕೆ ಆ ಹೇಳಬೇಕು ತಾನೆ ಆ ಓಕೆ ನಿಮ್ಮ ತಾಯಿ ಮತ್ತೆ ಮಗಳಿಗೆ ಜಗಳ ಆಗ್ತಾ ಇರ್ತದಮ್ಮ ಯಾವಾಗಲೂ ಹಾ ಸರ್ ಸ್ವಲ್ಪ ಈಗ ವಿಚಾರಕ್ಕೆ ಹೊರಗಡೆ ಕಳ್ಸಲ್ಲ ಅಂತ ಹೊರಗಡೆ ಉಂಟು ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಲ್ವಾ ನಿಮ್ಮ ಕರೆ ಬರೋದಾಗಿಂದ ಮುಂಚೆನೆ ಗೊತ್ತಾಗಿದೆ ಇದು ಟೆನ್ಷನ್ನ ಪಾರ್ಟಿ ಅಂತ ರೈಟ್ ತಾನೆ ಸೊ ಈ ಟೆನ್ಷನ್ನಿಂದಾಗಿ ತಾಯಿ ತಾಯಿ ಮತ್ತೆ ಮಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ರೈತಾನೆ ಅವ್ರಿಗೆ ಸ್ವಲ್ಪ ಫ್ರೆಂಡ್ಸ್ ಲೆವೆಲಲ್ಲಿ ಬೆರಿಲಿಕ್ಕೆ ಬಿಡಿ ಆ ಫ್ರೆಂಡ್ಸ್ ಲೆವೆಲಲ್ಲಿ ಮಾತಾಡ್ಲಿಕ್ಕೆ ಬಿಡಿ ಸ್ವಲ್ಪ ದೂರ ಕಳಿಸ್ಕೊಡಿ ಆ ನಂತರ ಹೋಗಿ ಲೈಫಲ್ಲಿ ಉದ್ದಾರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಅನ್ಯಥ ಆಗಲ್ಲ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ಬಟ್ ನಿಮಗೆ ಒಂದು ಮಾತ ಹೇಳ್ತೀನಮ್ಮ ಈ ಜಾತಕ ಏನು ಕಥೆ ಹೇಳ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ ಸ್ವಲ್ಪ ಜಾಗ್ರತೆ ಕೂಡ ಬೇಕಾಗುತ್ತೆ ಯಾಕೆ ಗೊತ್ತಾ ಈ ಜಾತಕದಲ್ಲಿ ಸ್ವಲ್ಪ ರಿಲೇಷನ್ಶಿಪ್ ಬರುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ರಿಲೇಷನ್ಶಿಪ್ ಯಾರ ಜೊತೆನೂ ರಿಲೇಷನ್ಶಿಪ್ ಮಾಡ್ತಾರೆ ಇಂಡಿಕೇಶನ್ ಉಂಟು ಆ ಒಂದು ವಿಚಾರದಲ್ಲಿ ಹೋಗಬಾರ್ದಮ್ಮ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಇಲ್ಲಾಂದರೆ ಏನಾಗುತ್ತೆ ಅವರು ಎಲ್ಲೋ ಒಂದು ಕಡೆ ಹೋಗ್ತಾರೆ ನಿಮಗೊಂದು ನಿಮ್ಗೊಂದು ಹುಡುಗನನ್ನು ಒಟ್ಟಿಗೆ ಕರ್ಕೊಂಡು ಬರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟಮ್ಮ ಸೊ ಇದರ ಬಗ್ಗೆ ಮಾತ್ರ ಗಮನ ಕೊಡಲಿಕ್ಕೆ ಹೇಳಿ ಅದು ಬಿಟ್ಟರೆ ಪಾ ಬಾಕಿ ಪರವಾಗಿಲ್ಲ ಅಂತ ಹೇಳ್ದೇನೆ ಸ್ವಲ್ಪ ನಾಗನ ದೋಷ ಇದರಲ್ಲಿ ವಿಪರೀತ ರೀತಿಯಲ್ಲಿ ಕಾಡ್ತಾ ಉಂಟು ನಾಗನಿಗೆ ನಿಮ್ಮ ಕುಟುಂಬದಲ್ಲಿ ವಿಶೇಷ ಇರ್ತೀನಿ ನಾಗನನ್ನು ಯಾವ ರೀತಿ ನೀವು ಇಟ್ಕೊಳ್ತೀರ ನನಗಂತೂ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಒಂದೊಂದು ಇಂಡಿಕೇಶನ್ ಉಂಟು ನಾಗದೇವರಿಗೆ ನಿಮ್ಮ ಕುಟುಂಬದಲ್ಲಿ ಅದೇನು ಅದಕ್ಕೆ ನೀವು ಪೂಜೆ ಮಾಡಬೇಕು ಮತ್ತೆ ಅದಕ್ಕೆ ಏನು ತನು ಹಾಕಿಸಬೇಕು ಅದೆಲ್ಲ ಆಗಲಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ರೈಟ್ ತೋ ಯಾವಾಗ ನೀವು ನಾಗದೇವರಿಗೆ ನೀವು ಹಾಲಿರಿತೀರಾ ಅಲ್ವಾ ನೀವು ಪಂಚಮಿ ದಿವಸ ಅದಕ್ಕೆ ಹಾಲೆ ಇರಿತೀರಾ ಅಥವಾ ಪಂಚಮಿ ದಿವಸ ಪೂಜೆ ಮಾಡ್ಕೊಳ್ತೀರಾ ಅದು ನಿಮ್ಮ ಮೂಲ ನಾಗ ಅಲ್ಲಿ ಉಂಟು ಅಂತಾದ್ರೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಳ್ತೀರಾ ಆ ನಂತರನೇ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಟೋಟಲಿ ಮಗಳನ್ನು ಸಮೇತ ಕರ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಉಂಟಮ್ಮ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಈ ಮಗಳು ಕಲಿಯುವುದ್ರಲ್ಲೆಲ್ಲ ಪರವಾಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಅಲ್ಲಿ ಸ್ವಲ್ಪ ಇರಿಟೇಷನ್ ಇರ್ತದಮ್ಮ ಸ್ವಲ್ಪ ನೀವು ಜಾಗ್ರತೆ ಮಾಡಿ ಅಂತ ಹೇಳ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಹೇಳಿದೆ ಒಂದು ನಾಗದೇವರ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿಕ್ಕೆ ವಿಶೇಷ ರೀತಿಯ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನ ತುಂಬಾ ಸಿಟ್ಟು ಬರುತ್ತೆ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಸಿ ಅವರಿಗೆ ಸ್ವಲ್ಪ ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಸಿ ತಂದೆ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮಾರ್ ಆಯ್ತಾ ಆಯ್ತು ತಾನೆ ಅದೇ ತಾನೇ ಯಾವುದೋ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ದೂರ ಹೋಗ್ತಾರೆ ಇಲ್ಲಾಂದ್ರೆ ತಂದೇನೂ ಇರಲ್ಲ ಅಂತ ಸೊ ಅದಕ್ಕೇನು ಹೇಳಿದ್ರು ಓಕೆನಾ ಸೊ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಬಾಕಿ ಏನು ಬೇಕಾಗಿಲ್ಲ ಇಷ್ಟು ಮಾಡಿದಾಗ ಯಾಕೋ ಗೊತ್ತಿಲ್ಲ ಆ ಬಂದಿರೋ ಕಾಲದಲ್ಲಿ ಚಂದ್ರ ಮಹಾರಾಜ ವಿಶೇಷ ಕೆಲಸ ಮಾಡ್ತಾ ಇರೋದನ್ನು ದೂರ ಕಳ್ಸಿಕ್ಕೆ ಪ್ರಯತ್ನ ಮಾಡಬೇಕು ಇಂಡಿಕೇಷನ್ ಅಮ್ಮ ಕಳಿಸಿಕೊಡಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಒಳ್ಳೆದಾಗ್ಲಿತ ರೈಟಾ ಎಸ್ ಒಳ್ಳೆಯದಾಗಲಿ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ 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 ಏನಾಗುತ್ತೆ ನಿಮ್ಮ ಸ್ವರ ಸಣ್ಣದು 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 ಸಣ್ಣದಾಗುತ್ತೆ ರೈಟ್ ಇಂಥ ವರ್ಷ ಓಕೆ ಏನೇ ಇರಲಿ ಟೆನ್ಷನ್ ಇರ್ತದಲ್ಲ ಮಳಿಗೆ ಏನೇನಾದ್ರು ಅಷ್ಟೆಲ್ಲ ಟೆನ್ಷನ್ ಆಗುತ್ತೆ ನಾನು ಲೆಕ್ಕದಲ್ಲಿ ಖಂಡಿತ ಎಲ್ಲ ಈಗಿನ ಮಕ್ಕಳೆಲ್ಲ ಇಂಡಿಗೋ ಪೀಪಲ್ ಅಂತ ಇಂಡಿಗೋ ಪೀಪಲ್ ಅಂದರೆ ಅವರೆಲ್ಲ ಕಲ್ತ್ಕೊಂಡೇ ಬಂದಿರ್ತಾರೆ ಅವ್ರಿಗೇನು ಕಲಿಸುವಂಥದ್ದು ಏನೂ ಇರೋದಿಲ್ಲ ಅಲ್ವಾ ನೀವು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೋಡಿ ಯಾವ ರೀತಿ ಆಪ್ರೇಟ್ ಮಾಡ್ತಾರೆ ಯಾವ ರೀತಿ ಅದನ್ನು ಒಡೆದು ತೆಗೆದು ಬೇಕಾದರೆ ಎಲ್ಲ ರಿಪೇರಿ ಮಾಡಿ ಹಾಕ್ತಾರೆ ಅಷ್ಟು ಟ್ಯಾಲೆಂಟ್ ಇರ್ತದೆ ಈಗಿನ ಮಕ್ಕಳಿಗೆ ನಮಗೆಲ್ಲ ಇರಲಿಲ್ಲಲ್ಲೋ ಆ ಸಮಯದಲ್ಲಿ ಅಂತ ಪರಿಸ್ಥಿತಿ ರೈಟಾ ಓಕೆ ಅರ್ಧ ಆಯ್ತು ಅಂತ ಇಟ್ಕೊಳ್ತೀನಿ ಬಸು ಏನು ಮಾಡೋ ಈಗ ಕರ್ಕಟಕ ಲಗ್ನ ರೈಟ್ ತಾನೇ ಕರ್ಕಾಟಕ ಲಗ್ನ ಈ ಕರ್ಕಾಟಕ ಲಗ್ನದವರಿಗೆ ಯಾವ ರೀತಿ ಹಬ್ಬ ನಮ್ಮ ಒಂದು ಶನಿ ಮಹಾರಾಜ ರಾಹು ಮಹಾರಾಜ ಮತ್ತು ಗುರುಮಹಾರಾಜ ಹೇಗಪ್ಪ ಹೆಲ್ಪ್ ಮಾಡ್ತಾರೆ ಸೊ ಇದರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಬಹಳ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಹೇಗಪ್ಪ ಕೆಲಸ ಮಾಡ್ತಾ ಅಂತ ಓಕೆನಾ ಈಗ ಒಂದೊಂದು ನೆನ್ಪಿಟ್ಕೊಳ್ಳಿ ಕರ್ಕಾಟಕ ಲಗ್ನದವ್ರಿಗೆ ಯಾವತ್ತಿದ್ರೂ ಕೂಡ ಏನಾಗುತ್ತೆ ಈ ಕರ್ಕಾಟಕ ಲಗ್ನದವ್ರಿಗೆ ಯಾವತ್ತಿದ್ರೂ ಕೂಡ ಇವರು ಸೈಕೋ ಟೈಪ್ ಸೈಕೋ ಟೈಪ್ ಅಂತ ಗೊತ್ತಾಗುತ್ತಾ ಮನಸ್ಸು ಯಾವಾಗ ಚಂಚಲತೆ ಒಳಗಾಗುತ್ತೆ ಗೊತ್ತಾಗಲ್ಲ ಯಾವಾಗ ಸರಿ ಇರ್ತಾರೆ ಯಾವಾಗ ಸರಿ ಇರೋಲ್ಲ ಒಂದು ಗೊತ್ತಾಗಲ್ಲ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಕರ್ಕಟಕ ಲಗ್ನ ಅಥವಾ ಕರ್ಕಟಕ ರಾಶಿ ಆಯಿತು ಆ ರಾಶಿಯಲ್ಲೇ ರಾಹು ಬಂದುಬಿಟ್ಟ ಆ ರಾಶಿಯಲ್ಲೇ ಶನಿ ಬಂದ್ಬಿಟ್ಟ ಆ ರಾಶಿಯಲ್ಲೇ ಕೇತು ಬಂದ್ಬಿಟ್ಟ ಮತ್ತೆ ಕೇಳುವುದೇ ಬೇಡ ನಿಮ್ಮ ಮನಸ್ಸು ಯಾವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಿಮ್ಮ ಮನಸ್ಸು ಯಾವಾಗ ಹೊಯ್ದಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಿಮಗೆ ಕೋಪ ಬರುತ್ತೆ ಏನು ಮಾಡ್ತೀರಾ ಒಂದು ಕೂಡ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿಯ ಜಾತಕನೇ ಕರ್ಕಾಟಕ ಲಗ್ನದ ಜಾತಕ ಅದಕ್ಕೆ ಕರ್ಕಟಕ ಲಗ್ನದಲ್ಲಿ ಜನನ ಯಾಕೆ ಕರ್ಕಟಕ ಲಗ್ನದಲ್ಲಿ ಜನನ ಆಲ್ವಾ ಇದೊಂದು ವಿಚಾರ ಯಾಕೆ ಕರ್ಕಾಟಕ ಲಗ್ನದಲ್ಲಿ ಜನನ ಯಾಕಂದರೆ ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೆ ಪೊಸಿಷನ್ ಇತ್ತು ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಎಲ್ಲವೂ ನಿಮ್ಮ ಪಾಲಿಗೆ ಇತ್ತು ಬಟ್ ನಿಮ್ಮಲ್ಲಿ ಜಗಳದ ಸ್ವಭಾವ ವಿಪರೀತ ಜಗಳದ ಸ್ವಭಾವ ಇದ್ದವ್ರ ಜೊತೆ ಎಲ್ಲ ಫೈಟಿಂಗ್ ಮಾಡೋದು ಅದಕ್ಕೆ ಈ ಜನ್ಮದಲ್ಲಿ ಬುಧ ಚೆನ್ನಾಗಿರಲ್ಲ ನಿಮ್ಮ ಜಾತಕದಲ್ಲಿ ಕುಜಾ ಚೆನ್ನಾಗಿರಲ್ಲ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಕುಜಾ ಇಬ್ಬರೂ ಕೂಡ ಇರ್ತಾರೆ ಬೇಕಾದರೆ ಕರ್ಕಾಟಕ ಲಗ್ನ ಜಾತಕವನ್ನು ತೆಗೆದು ನೋಡಿ ಅದರಲ್ಲಿ ಬುಧ ಎಫ್ಲಿಕ್ಷನ್ ಇಲ್ಲದೆ ಅಥವಾ ದುಸ್ಥಾನಗಳಲ್ಲಿ ಇರ್ತಾನೆ ಬುಧ ಅಥವಾ ಶತ್ರುಗಳ ಜೊತೆ ಸೇರಿಕೊಂಡಿರ್ತಾನೆ ಕುಜ ಓಕೆ ಕುಜಾ ಮತ್ತು ಬುಧ ಇಬ್ಬರೂ ಕೂಡ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೆ ಇವ್ರಿಗೆ ಏನಾಗುತ್ತೆ ಒಂದು ಕಡೆ ಯಾವುದೇ ಒಂದು ಕೆಲಸ ಆಗಬೇಕಾದ ಕೆಲಸ ಡನ್ ಆಗಲಿಕ್ಕೆ ಬಿಡೋದಿಲ್ಲ ಕೆಲಸ ಯಾವುದೇ ಕಾರಣಕ್ಕೂ ಫಿನಿಶ್ ಆಗಲಿಕ್ಕೆ ಬಿಡಲ್ಲ ಆಗಲಿಕ್ಕೆ ಬಿಡಲ್ಲ ಅಥವಾ ಕೆಲವೊಮ್ಮೆ ಕೆಲಸ ಆಗಲಿಕ್ಕೇ ಬಿಡಲ್ಲ ಇಂಥ ಪರಿಸ್ಥಿತಿ ಕೆಲವೊಮ್ಮೆ ಡ್ಯುಯಾಲಿಟಿ ಬಂದುಬಿಡ್ತಾರೆ ಅದು ಮಾಡೋಣ ಇದು ಮಾಡೋಣ ಹಾಗೆ ಮಾಡೋಣ ಹೀಗೆ ಅದು ಇಲ್ಲ ಇದು ಇಲ್ಲ ಯಾಕೆ ಯಾಕಂದರೆ ಹೋದ ಜನ ಯಾಕೆ ಜಗಳ ಮಾಡಿಕೊಳ್ಲಿಕ್ಕೆ ಹೋದದು ಯಾಕೆ ಇದ್ದವರಿಗೆಲ್ಲ ತೊಂದರೆ ಕೊಡಲಿಕ್ಕೆ ಹೋದು ಯಾಕೆ ಪರಕ್ರಮಾನ ಇದ್ದವರ ಮೇಲೆಲ್ಲ ಉಪಯೋಗ ಮಾಡಿದ್ದು ಯಾಕೆ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟೋದು ನೀವು ಹೋದ ಜನ ಅದಕ್ಕೆ ಕರ್ಕಟಗಳೇ ಜನ ಅದಕ್ಕೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಬರಲಿಕ್ಕೆ ಅಷ್ಟು ಸುಲಭದ್ದು ಬಿಡುವುದಿಲ್ಲ ಭಗವಂತ ಅರ್ಥ ಆಯ್ತು ನಿಮಗೆ ಏನು ಮಾಡಬೇಕು ಮೆಡಿಟೇಷನ್ ಮಾಡಬೇಕಾಗುತ್ತೆ ಇನ್ನು ಪರಿಹಾರ ಹೇಳಿಕೊಡ್ತೇನೆ ಸೊ ವರಿ ಮಾಡಬೇಡಿ ಮೇ ಬಿ ಅದು ಒಳ್ಳೆ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇನ್ನೊಂದೇನೆಂದರೆ ಕರ್ನಾಟಕ ಲಗ್ನದವರಿಗೆ ಯಾವತ್ತಿದ್ರೂ ಕೂಡ ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನೀವು ಎಷ್ಟೇ ಸರ್ಕಸ್ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಅಧಿಕಾರ ಮಟ್ಟದಲ್ಲಿ ಹೋಗಿ ನೀವು ಪರವಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಅಂತ ಓಕೆನಾ ಇನ್ನೂ ಬೇಕು ಇನ್ನೇನು ಬೇಕು ಮಗದೇನು ಬೇಕು ಈ ರೀತಿಯಾದ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಲೆವೆಲ್ ಫ್ರೆಂಡ್ಸ್ ಲೆವೆಲ್ ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ಮಕ್ಕಳಲ್ಲಿ ಟೆನ್ಷನ್ ನಿಮ್ಮನ್ನು ಕಡಿಯೇ ಕಡುತ್ತೆ ಇದೊಂದು ವಿಚಾರ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದೇ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಾನು ಈಗ ಸ್ವಲ್ಪ ಮಾತಾಡಿದ್ದೆ ಓಕೆ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ತಾನೇ ಓಕೆನಾ ಸೊ ನೋಡ್ಕೊಳ್ಳಿ ಏನಾಗುತ್ತೆ ಅಲ್ವಾ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟದು ಯಾವ ವಿಚಾರದಲ್ಲಿ ನಾವು ಪ್ರೊಸೀಡ್ ಆಗಲಿಕ್ಕೆ ಸಾಧ್ಯತೆ ಉಂಟು ರೈಟಾ ಓಕೆ ಅದಕ್ಕೇನೆ ಕರ್ಕಾಟಕ ಲಗ್ನದ ಮಾನಸಿಕ ನೆಮ್ಮದಿ ಬರಲ್ಲ ಮಾನಸಿಕ ನೆಮ್ಮದಿ ಬರೋದು ಅದು ಬರೋದು ಇದು ಬರೋದು ಯಾವುದು ಕೂಡ ಇರುವುದಿಲ್ಲ ಅಂತ ಹೇಳ್ತೇನೆ ರೈಟ್ ತಾನೇ ಓಕೆ ಸೊ ಇದು ವಿಚಾರಗಳು ತುಂಬ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾದಂಥ ವಿಚಾರ ಈಗ ಏನಾಗುತ್ತೆ ಗೊತ್ತಾ ಕರ್ಕಾಟಕ ಲಗ್ನ ನೋಡ್ಕೊಳ್ಳಿ ನಿಮಗೆ ಓದುವಾಗ ಅಂದರೆ ಎಜುಕೇಷನ್ ಮಾಡುವಾಗ ತೊಂದರೆ ಆಗಿದೆಯಾ ಇಲ್ವಾ ರೈಟಾ ತೊಂದರೆ ಆಗಿದೆಯಾ ಡಿಸ್ಟರ್ಬೆನ್ಸ್ ಆಗಿದೆಯಾ ಅಲ್ವಾ ನಾಲೆಜ್ ಇರ್ತದೆ ಡೆಪ್ತ್ ನಾಲೆಜ್ ಇರ್ತದೆ ಇಲ್ಲ ಅಂತ ಇಲ್ಲ ಬಟ್ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ ಕೆಲವೊಮ್ಮೆ ಓದಿನ ವಿಚಾರದಲ್ಲಿ ನೀಚತನ ಅನುಭವಿಸ್ಬೇಕಾಗುತ್ತೆ ಇನ್ಸಲ್ಟ್ ಮಾಡ್ತಾರೆ ಎಷ್ಟೇ ಮಾರ್ಕ್ ಬಂದ ಏ ನಿಂಗೆ ಇಷ್ಟೇ ಮಾರ್ಕ್ ಬಂದದ ನೀನು ಅವ್ನು ನೋಡಿ ಹೇಗಿರ್ತಾನೆ ನೀನೇನು ಸರಿ ಇಲ್ಲ ಹಾಗೆ ಸುಮ್ಮನೆ ಇರಿಟೇಷನ್ ರೈಟ್ ತಾನೆ ಇಂಥವು ಎಲ್ಲ ಮಾರ್ಕ್ ಬಂದಿರ್ತದೆ ನೈಂಟಿ ಬಂದರೂ ಕೂಡ ಇನ್ಸಲ್ಟೇ ಅವ್ನು ನೋಡಿ ನೈಂಟಿ ಟೂ ಬಂದಿದೆ ನಿಮಗೆ ನೈಂಟಿ ನಿಮಗೆ ಓದಲಿಕ್ಕೆ ಮಾರಿ ನಿಮಗೆ ಹಾಗೆ ನಿಮಗೆ ಹೀಗೆ ಇನ್ಸಲ್ಟ್ ಯಾಕಂದರೆ ಅದನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅದನ್ನು ನೀವು ಕೇಳಿಸ್ಕೊಳ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವ ಇದು ವಿಷಯ ಓಕೆನಾ ಅದಕ್ಕೋಸ್ಕರ ನೋಡ್ಕೊಳ್ಳಿ ಅದೇ ರೀತಿ ಐದನೇ ಮನೆ ಐದನೇ ಮನೆ ನಿಮಗೆ ಯಾಕೆ ಕೆಟ್ಟೋಗಿರ್ತದೆ ಐದನೇ ಮನೆ ವಿದ್ಯೆಗೆ ಸಂಬಂಧಪಟ್ಟ ಅಲ್ವಾ ಅದೊಂದು ವಿಚಾರ ಇನ್ನು ಇನ್ನು ಇನ್ನೇನಾಗುತ್ತೆ ಅಂದ್ರೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಸ್ನೇಹಿತರು ನೋಡಿ ನಿಮ್ಮ ಸ್ನೇಹಿತರು ಹೇಗಿರ್ತಾರೆ ಅಲ್ವಾ ಒಂದು ವೇಳೆ ಪ್ರೀತಿ ಪ್ರೇಮ ಮಾಡಿದರೆ ನೀವು ಬಿಡುವುದೇ ಇಲ್ಲ ತಾನೆ ಅವರನ್ನು ಇಲ್ಲಿವರೆಗೆ ಮದುವೆ ಆಗಿದ್ರೆ ಅಲ್ಲಿವರೆಗೂ ಬಿಡುವುದಿಲ್ಲ ಇದೊಂದು ವಿಚಾರ ಅಂತೂ ಇದ್ದೇ ಇರ್ತದೆ ಯಾಕಂದ್ರೆ ಮ್ಯಾಗ್ನೆಟ್ ಅದು ರೈಟ ಬಿಡುವುದಿಲ್ಲ ನೀವು ಬಟ್ ಅಬ್ಸ್ಟಕಲ್ಸ್ ಅಂತೂ ಇದ್ದೇ ಇರ್ತದೆ ನೀಚತನ ಅಂತೂ ಇದ್ದೇ ಇರ್ತದೆ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ ಕೆಳಗಡೆ ಅಂತೂ ಬಿಡಲೇಬೇಕಾಗುತ್ತೆ ಇಂಥ ಪರಿಸ್ಥಿತಿ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇರಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಬದಲಾವಣೆ ಎಲ್ಲೋ ಉನ್ನತ ಮಟ್ಟದಲ್ಲಿ ಇದ್ದೀರಿ ಆದರೂ ಕೂಡ ಬದಲಾವಣೆಯನ್ನು ಬಯಸ್ತೀರಾ ಚೇಂಜ್ ಮಾಡೋಣ ಅಂತ ಬಯಸ್ತೀರಾ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿಮಗೇನೆ ಒತ್ತಡ ಜಾಸ್ತಿ ನಿಮ್ಮ ಪಾಲಿಗೆನೇ ತುಂಬ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ಷತೆಗೆ ಇರ್ತದೆ ಕರ್ಕಾಟಕ ಲಗ್ನದವರಿಗೆ ನೋಡ್ಕೊಳ್ಳಿ ಲಗ್ನ ಏನು ಮಾಡ್ತಾರೆ ಅಂತ ರೈತಾನೆ ಸೊ ಏನೆಲ್ಲ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಮಂಗಳನಿಗೆ ಸಂಬಂಧಪಟ್ಟಂತ ಪರಿಹಾರ ಮಾಡಬೇಕು ಬುಧನಿಗೆ ಸಂಬಂಧಪಟ್ಟಂತ ಪರಿಹಾರ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ಆನಂತರ ನಮ್ಮ ಶನಿ ಮಹಾರಾಜ ಎಲ್ಲಿದ್ದಾನೆ ಆನಂತರ ನಮ್ಮ ಗುರು ಎಲ್ಲಿದ್ದಾನೆ ಸೂರ್ಯ ಅಲ್ವಾ ವಿಶೇಷವಾಗಿ ಸೂರ್ಯ ಮಹಾರಾಜ ಸೂರ್ಯ ಸೂರ್ಯನಿಗಿಂತಲೂ ರಾಹು ಮಹಾರಾಜ ಎಲ್ಲಿದ್ದಾನೆ ಹಾಗಾದರೆ ರಾಹು ಮಹಾರಾಜ ಈ ಜಾತಕದಲ್ಲಿ ಈಗ ಮೇಜರ ಕೆಲಸ ಮಾಡ್ತಾನೆ ಶನಿ ಮಹಾರಾಜ ಮೇಜರ ಕೆಲಸ ಮಾಡ್ತಾನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತು ಕೆಲವರೆಲ್ಲ ಆಗಿರ್ತಾರಲ್ಲ ಅಲ್ವಾ ಯಾತ ನಮ್ಮ ಫೋನ್ ಮಿಸ್ಟೀಕ್ ಇರ್ತದೆ ಯಾತ ಅವ್ರದ್ದು ಮಿಸ್ ಏನೋ ಒಂದು ಇರ್ತದೆ ಏನಿವೆ ಇರಲಿ ಸೊ ದಯವಿಟ್ಟು ಕರೆ ಪಾಸ್ ಮಾಡಬೇಡಿ ಟೈಮ್ ಆಗ್ತಾ ಉಂಟು ಓಕೆ ಸಮಯ ಮುಗಿರ್ತಾ ಉಂಟು ಓಕೆ ಸೊ ಇಲ್ಲೇನಾಗುತ್ತೆ ವಿಶೇಷವಾಗಿ ಇಲ್ಲೊಂದು ಕಡೆ ರಾಹು ಮತ್ತು ಶನಿ ಮಹಾರಾಜನ ವಿಶೇಷ ಒಂದು ಇನ್ಫ್ಲೂಯನ್ಸ್ ಈಗಂತೂ ಬರ್ ಬರಲಿಕ್ಕೆ ಆಗುತ್ತೆ ಓಕೆನಾ ನೀವೇನು ಮಾಡಬೇಕು ಅಂತ ಕರ್ನಾಟಕ ಲಗ್ನ ಮೆಡಿಟೇಷನ್ ಮಾಡ್ಕೊಳ್ಳಪ್ಪ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷ ರೀತಿಯ ಮೆಡಿಟೇಷನ್ ಅಂತೂ ನಿಮಗೆ ಬೇಕೇ ಬೇಕು ಮತ್ತು ಸರಿಯಾದ ಊಟ ಉಪಚಾರ ಕರೆಕ್ಟಾಗಿರಬೇಕು ನಿಮ್ಮ ಸಮಯ ಬೆಳಗ್ಗೆ ಹೊತ್ತು ಎಷ್ಟು ಗಂಟೆಗೆ ನಿಮಗೆ ಬ್ರೇಕ್ಫಾಸ್ಟ್ ಬೇಕು ಎಷ್ಟು ಗಂಟೆಗೆ ನಿಮಗೆ ಲಂಚ್ ಬೇಕು ಎಷ್ಟು ಗಂಟೆಗೆ ಡಿನ್ನರ್ ಬೇಕು ಇದು ಪರ್ಫೆಕ್ಟಾದ ಟೈಮ್ಗೆ ನೀವು ಮಾಡ್ತಾನೇ ಇರಬೇಕಾಗುತ್ತೆ ಸ್ವಲ್ಪ ಈ ಒಂದು ನ್ಯೂಟ್ರಿಷನ್ಗೆ ಸಂಬಂಧ ಆಹಾರಗಳು ಕೆಲವೆಲ್ಲ ತಾಕತ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ಅಲ್ವಾ ಅದೆಲ್ಲ ಬೇಕಾಗುತ್ತೆ ನಿಮಗೆ ಅದನ್ನೆಲ್ಲ ಪರ್ಫೆಕ್ಟಾಗಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ ಸಮಯವನ್ನು ಬಹಳ ಮೇಂಟೈನ್ ಮಾಡಿ ನಿಮಗೆ ಸಮಯ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಆ ಸಮಯವನ್ನು ಶಿಸ್ತನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಿ ರೈತಾನೇ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಲಗ್ನ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಬೆಳಿಗ್ಗೆ ಬೇಗ ಎದ್ದು ಮೆಡಿಟೇಷನ್ ಮಾಡಿ ವಾಕಿಂಗ್ ಮಾಡಿ ಲಗ್ನ ಸ್ಟ್ರಾಂಗ್ ಆಗುತ್ತೆ ಲಗ್ನ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ನಿಮಗೆ ಬಹಳಷ್ಟು ತೊಂದರೆಗಳು ಏನು ಬರಬೇಕು ಅದನ್ನು ಮಾನಸಿಕ ರೀತಿಯಿಂದ ಮಾನಸಿಕ ರೀತಿಯ ಸ್ಟ್ರಾಂಗ್ ಆಗಿ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈತನೇ ಈಗ ನೋಡಿ ಈಗ ಏನಾಗುತ್ತೆ ಶನಿ ಮಹಾರಾಜ ಈಗ ಸಪ್ತಮದಲ್ಲಿದ್ದ ಸೆವೆಂತ್ ಹೌಸಲ್ಲಿ ಶನಿ ಇದ್ದಾರೆ ಐತಾನೆ ಸೆವೆಂತ್ ಹೌಸ್ ಸೆವೆಂತ್ ಹೌಸಿನ ಶನಿ ಯಾರಿಗಪ್ಪ ಫಲ ಕೊಡ್ತಾನೆ ನಲ್ವತ್ತೈದು ವರ್ಷಕ್ಕಿಂತ ಯಾರಿಗೆ ಮೇಲ್ಪಟ್ಟವರು ಇದ್ದಾರೆ ಅವರಿಗೆ ಮಾತ್ರ ಸೆವೆಂತ್ ಹೌಸ್ನ ಶನಿ ಒಳ್ಳೆ ರಿಸಲ್ಟನ್ನು ಕೊಟ್ಟಿರ್ತಾನೆ ಬೇರೆಯವರಿಗೆ ಕೊಟ್ಟಿರೋದಿಲ್ಲ ಇದರ್ಥ ಮಾಡ್ಕೊಳ್ಳಿ ನಲವತ್ತೈದು ವಯಸ್ಸಿಗಿಂತ ಕಡಿಮೆ ಮೂವತ್ತೈದರ ವಯಸ್ಸಿನ ನಂತರ ಅಂತ ಹೇಳ್ಬೋದು ತಕ್ಕ ಮಟ್ಟಿಗೆ ಬಟ್ ನಲವತ್ತು ನಲವತ್ತೆರಡು ನಲವತ್ತೈದು ಯಾರಿಗೆಲ್ಲ ಆಗಿದೆ ಕರ್ಕಾಟಕ ಲಗ್ನದವ್ರಿಗೆ ಅವ್ರಿಗೆ ಶನಿ ಮಹಾರಾಜ ಈಗ ಏಳನೇ ಮನೆಯಲ್ಲಿ ಬಂದು ಹೋದ ಎಂಟನೇ ಇದ್ದಾನೆ ಈಗ ಅವರಿಗೆಲ್ಲ ಬಿಸ್ನೆಸ್ಸಲ್ಲಿ ಮದುವೆ ಜೀವನದಲ್ಲಿ ಎಲ್ಲ ಒಳ್ಳೆಯ ಫಲವನ್ನು ಕೊಟ್ಟಿರ್ತಾನೆ ಬಾಕಿಯವರಿಗೆ ಕೊಟ್ಟಿರೋದಿಲ್ಲ ರೈತನೆ ಅದಕ್ಕಿಂತ ಏಜ್ ಸಿರಿಸಿ ಏಜ್ ಜಾಸ್ತಿ ಯಾರಿಗಾಗಿದೆ ಅವರಿಗೆಲ್ಲ ಒಳ್ಳೆ ಫಲ ಆನಂತರ ಯಾರಿಗೂ ಕೊಟ್ಟಿರೋದಿಲ್ಲ ರೈತನೇ ಇಂಥ ಒಂದು ಪರಿಸ್ಥಿತಿ ಅಲ್ವಾ ಅದರ ಜೊತೆಗೆ ಶನಿ ಮಹಾರಾಜ ಧನು ರಾಶಿಯಲ್ಲಿ ಹೋದ ಆರನೇ ಮನೆ ಮಕರ ರಾಶಿಯಲ್ಲಿ ಹೋದ ಏಳನೇ ಮನೆ ಈಗ ಎಂಟನೇ ಮನೆಗೆ ಬಂದ್ಬಿಟ್ಟಿದ್ದಾನೆ ಅದು ಕೂಡ ಆತ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ ಹಾಗಾದ್ರೆ ನಿಮ್ಮ ನಿಮ್ಮ ಇಲ್ಲಿ ಕೂಡ ಏನಾಗಿದೆ ನಿಮ್ಮ ಮದುವೆ ಜೀವನ ಇನ್ಫ್ಲೂನ್ಸ್ ಆಯ್ತು ಈಗ ವಿಶೇಷ ಇದೆ ರೈತನೇ ಮದುವೆಗೆ ಸಂಬಂಧಪಟ್ಟಂತೆ ತಂದೆಗೆ ಸಂಬಂಧಪಟ್ಟಂತೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಎಲ್ಲ ಇನ್ಫ್ಲಯೆನ್ಸ್ ಆಯಿತು ಏಳುವರೆ ವರ್ಷದಲ್ಲಿ ರೈತನೇ ಏಳು ವರ್ಷ ಸ್ವಲ್ಪ ಐದು ವರ್ಷದಲ್ಲಿ ಅಂತ ಅನುಭವಿಸಿ ಬಂದಿದ್ದೀರಾ ಮದುವೆ ಜೀವನ ಹೇಗಿರ್ತದೆ ನೋಡಿ ಏನೆಲ್ಲ ಸಮಸ್ಯೆ ಆಯಿತು ನೋಡಿ ರೈಟ್ ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟೆಲ್ಲ ಬದಲಾವಣೆ ಬರಲಿಕ್ಕೆ ಶುರುವಾಯಿತು ನೋಡಿ ಕಾರ್ಯಕ್ಷೇತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿರಬೇಕು ನಾವು ನೀವು ರೈಟ್ ಎಲ್ಲ ಚೇಂಜ್ ಆಗಿರ್ತದೆ ಇಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಬಟ್ ಈಗ ಕೂಡ ಅಷ್ಟಮದಲ್ಲಿ ಶನಿ ಇದ್ದಾನೆ ಅಷ್ಟಮ ಅಲ್ವಾ ಅಷ್ಟಮದ ಶನಿ ಒಳ್ಳೆ ರಿಸಲ್ಟ್ ಬೇ ಆಯುಷ್ಯಕ್ಕೆ ಸಂಬಂಧಪಟ್ಟ ಪರವಾಗಿಲ್ಲ ಬಾಕಿ ಕೆಲವೊಂದು ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಅಲ್ಲ ಯಾಕಂದರೆ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಮೂರನೇ ದೃಷ್ಟಿಯಿಂದ ನಿಮ್ಮ ಕರ್ಮ ಕಾರ್ಯಕ್ಷೇತ್ರವನ್ನು ನೋಡ್ತಾನೆ ಆನಂತರ ಏಳನೇ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾನೆ ಆನಂತರ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಐದನೇ ಮನೆ ನೋಡ್ತಾನೆ ಹಾಗಾದರೆ ಮೂರನೇ ಮನೆ ನಿಮ್ಮ ಹತ್ತನೇ ಮನೆ ನಿಮ್ಮ ಎರಡನೇ ಮನೆ ನಿಮ್ಮ ಐದನೇ ಮನೆ ಇನ್ಫ್ಲೂಯನ್ಸ್ ಆಯ್ತು ಈಗ ಅಲ್ಲಿ ಫೋಕಸ್ ಆಯ್ತು ಈಗ ಅದನ್ನು ಫೋಕಸ್ ಮಾಡಬೇಕಂತ ಹೇಳ್ತಾ ಇದ್ದಾನೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಅಪ್ಸ್ಟ್ರಕಲ್ಸ್ ಆಗ್ಬೋದಾ ಡೆಫಿನೆಟಾಗಿ ಆಗಲ್ವಾ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಐಬು ಉಂಟು ಏನೆಲ್ಲ ಸಮಸ್ಯೆ ಉಂಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ರೈಟ್ ತಾನೇ ನಿಮಗೆ ಗೊತ್ತಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ತೊಂದರೆಗಳುಂಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ನಿವಾ ಅದನ್ನು ನಿವಾರಣೆ ಮಾಡಿದಾಗ ಕಾರ್ಯಕ್ಷೇತ್ರವನ್ನು ಆತ ಫಿಲ್ಟರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಕಾರ್ಯ ಡೆಫಿನೆಟಾಗಿ ಕಾರ್ಯಕ್ಷೇತ್ರವನ್ನು ಫಿಲ್ಟರ್ ಅಂತ ಆಗ ನಿಮಗೆ ಒಂದೊಳ್ಳೆ ಆ ಕಾರ್ಯಕ್ಷೇತ್ರ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಒಂದು ಎರಡು ವರ್ಷ ಹೋದ ನಂತರ ಒಂದು ಒಳ್ಳೆ ರಿಸಲ್ಟ್ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪಾಲಿಗೆ ಬಗ್ಗೆ ಸ್ಟಾರ್ಟ್ ಆಗಿದೆ ಶನಿ ಮಹಾರಾಜ ಇನ್ನೇನು ಮಾಡ್ತಾನೆ ಗುರು ಮಹಾರಾಜ ಏನಪ್ಪ ಮಾಡ್ತಾನೆ ರಾಹು ಮಹಾರಾಜ ಏನು ಮಾಡ್ತಾನೆ ಕರ್ಕಾಟಕ ಲಗ್ನದವರಿಗೆ ಖಂಡಿತ ನಿಮ್ಮ ಮುಂದೆ ಇಲ್ಲಿಗೆ ಪ್ರಯತ್ನ ಮಾಡ್ತೀನೋ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬಿಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ